ಪ್ರೀತಿಯ ವಿದ್ಯಾರ್ಥಿನಿಯರೇ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಕ್ಲಾಸಿಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಹೇಳ್ತಾ ಇದ್ದೀನಿ. ಸೊ ಪ್ರೀತಿಯ ವಿದ್ಯಾರ್ಥಿನಿಯರೇ, ಈ ಒಂದು ವಿಡಿಯೋದಲ್ಲಿ ನಾನು ಜಿ ಪಿ ರಾಜಾರತ್ನಂರವರ ಒಂದು ಕಥನ ಕವನ ಮುತ್ತೈದೆ ಸಾವು ಅನ್ನುವಂಥದ್ದು, ಇದರ ಎರಡನೇ ವಿಡಿಯೋವನ್ನು ಹಾಕ್ತಾ ಇದ್ದೀನಿ. ಭಾಳ ಸರಳವಾಗಿದೆ ಹಾಗೂ ಅತ್ಯಂತ ಅರ್ಥಗರ್ಭಿತವಾಗಿದೆ. ಯಾವ ರೀತಿಯಾಗಿ ಇಲ್ಲಿ ಒಂದು ಮಹಿಳೆಯ ಕುರಿತಾಗಿರತಕ್ಕಂತಹ ಒಂದು ವಿಚಾರಗಳನ್ನು, ಹಾಗೆ ಪತಿಯಾದಂಥವನು ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅನ್ನುವಂಥ ಜವಾಬ್ದಾರಿಯನ್ನು ಕೂಡ ಈ ಒಂದು ಕವನದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಕವಿ ಜಿ ಪಿ ರಾಜಾರತ್ನಂರವರು. ಈ ಒಂದು ಕವನವನ್ನು ಎರಡನೇ ವಿಡಿಯೋ ಇದು. ಇದಕ್ಕಾಗಿ ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ಆಲಿಸ್ರಿ. ಆಲಿಸಿಬಿಟ್ಟು ಅರ್ಥೈಸಿಕೊಂಡು ಇದನ್ನು ಪರೀಕ್ಷೆಗೆ ನೀವು ಇದರ ಒಂದು ಉಪಯೋಗವನ್ನು ಪಡ್ಕೊಳ್ಬೋದು ಅಂತ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಪ್ರೀತಿಯ ಅಥವನ್ನು ಹೇಳುತ್ತಾ ನಾನು ವಿಡಿಯೋದ ಎರಡನೇ ಭಾಗವನ್ನು ಇಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿನಿಯರೇ, ಇಲ್ಲಿ ಕೇಳ್ರಿ. ಈ ಕೊನೆಯ ತರಗತಿಯಲ್ಲಿ ಜಿ ಪಿ ರಾಜಾರತ್ನಂರವರು ಬರೆದಂತಹ ಒಂದು ಕವನವನ್ನು ಅಭ್ಯಾಸ ಮಾಡ್ತಾ ಇದ್ವಿ. ಅದು ಮುತ್ತೈದೆ ಸಾವು ಅಂತೇಳಿ. ಆ ಮುತ್ತೈದೆ ಸಾವು ಒಂದು ಕಥನ ಗೀತೆಯಲ್ಲಿ ಈಗಾಗಲೇ ನನಗೇನು ಮಲ್ಲಿ, ನಿಮಗೆ ಆಯಸ್ಸು ಆರೋಗ್ಯ ಮತ್ತು ಮಕ್ಕಳಿಗೆ ಅವಕ್ಕೆಲ್ಲ ಗುಣ ಇದ್ದೇ ಭಾಗ್ಯ. ನಿನಗೆ ಮಲ್ಲಿ ನನಗ ಮುತ್ತೈದೆ ಸಾವು, ಬುಳುಬುಳು ಅಂತೂ ಮೈ ಮೇಲೆ ಹೋದಂಗೆ ಯಾವು. ಇದು ಆಗಿದೆ, ಆದರೂ ಇವತ್ತು ಹೇಳೋದಕ್ಕೂ ಮೊನ್ನೆ ಹೇಳೋದಕ್ಕೂ ಕೊಂಡಿರಲ್ಲ ಅಂತೇಳಿ ರಿವೈಸ್ ಮಾಡಿದ್ದೇನಷ್ಟೆ, ಪುನರಾವರ್ತನೆ ಮಾಡಿದ್ದೀನಿ. ಓಕೆ. ಒಬ್ಬ ಹೆಣ್ಮಗಳು ಎಂಥದ್ದನ್ನು ಅಪೇಕ್ಷೆ ಪಡ್ತಾಳೆ ನೋಡ್ರಿ. ಇದು ಬಹುಶಃ ಭಾರತದ ಒಂದು ಸಂಸ್ಕೃತಿಯಲ್ಲಿ ಈ ಥರದ ವಿಚಾರಗಳನ್ನು ನಾವು ಕಾಣ್ತೀವಿ. ಆವಾಗ ಯಾವಾಗ ಮೈ ಮೇಲೆ ಹಾವು ಹೋದಂಗೆ ಆತ, ಆ ಗಂಡ ಏನು ಮಾಡ್ತಾನ, ಇತ್ತ ಬಾಮಲ್ಲಿ ಕುಂತ್ಕ ಇಲ್ಲಿ ಮಾತಾಯಿ ತಾವು ಮುತ್ತೈದೆ ಸಾವು, ಕೇಳ್ಕೊಂಡು ನಿಂಗೇನು ಬಾಯಾಗ ಜೇನು, ಕಣ್ಮುಚ್ಚಿ ನೀವು ಓದೆ ನನ್ಗತಿ ಏನು. ನಾನು ನಿನ್ನನ್ನು ಬರೀ ಒಂದು ಹೆಂಡತಿಯಾಗಿ ಒಂದು ಹೆಣ್ಮಗಳಾಗಿ ನಾನು ಸ್ವೀಕಾರ ಮಾಡಿಲ್ಲ, ನನ್ನ ಜೀವ ನೀನು ಅನ್ನುವಂಥ ರೀತಿಯ ಒಂದು ಭಾವನೆ, ಅದು ಪ್ರೀತಿ. ನೀನೇನೋ ಮುತ್ತೈದೆ ಸಾವು ಅಂತ ತಿಳ್ಕೊಂಡು ಹೋಗಿಬಿಡ್ತೀನಿ, ಹಂಗೋದ್ರೆ ನನ್ಗತಿ ಏನು. ಸರಿಯಾಗಿ ತಿಳ್ಕೊ, ಇಲ್ಲಿ ಒಂದು ಕತೆ ಐತಿ ಹೇಳ್ತೀನಿ ಕೇಳ ಅಂತ ತಿಳ್ಕೊಂಡು ಹೇಳಿ ಒಂದು ಕತೆ ಕೇಳು, ಒಂದು ಕತೆ ಇದೆ ಹೇಳ್ತೀನಿ ಸರಿಯಾಗಿ ತಿಳ್ಕೊ ಅಂತೇಳಿ. ಇಲ್ಲಿ ರುರು ಅಂತ ಆಳು, ಋಷಿ ಋಷಿಯ ಮಗ ರೂಪವೋ ಮದನ. ಇಲ್ಲಿ ಸರಿಯಾಗಿ ತಿಳ್ಕೊಳ್ರಿ, ವಿಶ್ವವಸು ಅನ್ನುವಂಥ ಒಬ್ಬ ಋಷಿ, ಅವನಿಗೆ ಮೇನಕ್ಕೆ, ನೀವು ಮೇನಕ್ಕೆ ಹೆಸರು ಕೇಳಿರ್ತೀರಲ್ಲ, ಮೇನಕ್ಕೆ ಅಂತ ಒಂದು ಅಪ್ಸರೆ, ಗಂಧರ್ವ ಕನ್ಯೆ, ಸುಂದರಿ, ಭಾಳ ಸುಂದರಿ, ರಂಬೆ ಊರ್ವಸಿ ಮೇನಕ್ಕೆ ತಿಲೋತ್ತಮೆ ಅಂತ ಹೇಳಿ ಕರಿತಿರ್ತೀವಲ್ಲ ಆ ಥರ. ಆ ಮೇನಕ್ಕೆ ನೋಡ್ರಿ, ವಿಶ್ವವಸು ಮತ್ತು ಮೇನಕ್ಕೆ ಇವರಿಬ್ಬರ ಮಗಳು ಪ್ರಮದವತಿ ಅಂತ ಹೇಳಿ. ಇವರಿಬ್ಬರು ಮಗಳು ಯಾರು? ಪ್ರಮದವತಿ. ಈ ಪ್ರಮದವತಿ ಬಹಳಷ್ಟು ಸುಂದರವಾಗಿದ್ಲು. ಆಮೇಲೆ ನೋಡ್ರಿ, ಇದಾದಮೇಲೆ ಈ ರೂರು ಋಷಿ ಯಾರು? ಪ್ರಮದವತಿ ಒಂದಾಯ್ತು, ಈಗ ಪ್ರಮದವತಿ ಯಾರಂತ ನಿಮಗೆ ಗೊತ್ತಾಯ್ತು. ವಿಶ್ವವಸು, ಮೇನಕೆಯರ ಮಗಳು, ಈ ಪ್ರಮದವತಿ. ಹಾಗಾದರೆ ರೂರು ಋಷಿ ಅಂತಕ್ಕಂಥದ್ದು ಯಾರು, ಈತ ಯಾರ ಮಗ ಅಂತಂದರೆ, ಪ್ರಮತಿ ಮತ್ತು ಘೃತಾಚಿ, ಘೃತಾಚಿ ಎಂಬ ಋಷಿ, ದೇವಲೋಕದ ಋಷಿ ಘೃತಾಚಿ ಅಂತೇಳಿ. ಈ ಘೃತಾಚಿ ಋಷಿ ಕಣ್ಣಿಗೆ, ಇವನ ಕಣ್ಣಿಗೆ
ಆ ಪ್ರಮತಿ ಅಂತಕ್ಕಂತವಳು ಕಣ್ಣಿಗೆ ಬಿಳ್ತಾಳೆ ಬಹಳ ಸುಂದರವಾಗಿರ್ತಾಳೆ ಅಕ್ಕೆ ಯಾವಾಗ ಪ್ರಮತಿ ಕಣ್ಣಿಗೆ ಬಿಳ್ತಾಳೆ ಆ ಪ್ರಮತಿಯನ್ನ ಏನು ಮಾಡ್ತಾನೆ ಗುರುತಾಚಿ ಮದುವೆ ಆಗ್ತಾನೆ ಮದುವೆಯಾಗಿ ಇವರಿಬ್ಬರಿಗೆ ಹುಟ್ಟಿರತಕ್ಕಂತ ಮಗನೇ ಈ ರೂರು ಋಷಿ ಈಗ ರೂರು ಋಷಿ ಅಂತ ಯಾರು ಗೊತ್ತಾಯ್ತು ನಿಮಗೆ ಪ್ರಮದವತಿ ಅಂತ ಯಾರು ನಿಮಗೆ ಗೊತ್ತಾಯ್ತು ಹಾಗಾಗಿ ರೂರು ಅಂತ ಆಳು ಋಷಿ ಋಷಿಯ ಮಗ ರೂಪವೋ ಮದನ ಬಹಳ ಸುರ ಸುಂದರಾಂಗ ಬಹಳ ಹ್ಯಾಂಡ್ಸಮ್ ಮದನ ಬಹಳ ಅದ್ಭುತವಾಗಿದನ ಮನ್ಮತ ಇದ್ದಂಗೆ ಮದನ ಅಂದ್ರೆ ಏನು ಮನ್ಮತ ಬ್ಯೂಟಿಫುಲ್ ಅಂತ ಅರ್ಥ ಭಾರತದ ಮರಲಾಗ ಹೇಳ್ತಾರೆ ಇದನ್ನ ಇವಾಗ ಒದ್ದೆ ಒಬ್ಳೆ ಹೆಣ್ಣು ಇವಗೆ ಒಬ್ಬ ಇವಗ ಒಬ್ಬ ಹೆಣ್ಣು ಹೆಣ್ಣಿನ ಕಣ್ಣು ಆಣೆ ಗಣ್ಣು ಇವಗೆ ಪ್ರಮದವತಿ ಅವಳ ಹೆಸರು ಇಂದ್ರನ ಹೆಂಗ ಹೆಸರು ಅವಳ ಅದರ ಕೆಸರು ರೂಪದಲ್ಲಿ ರತಿ ಗುಣದಾಗ ಪಾರ್ವತಿ ಇದ್ದಳು ಸರಸ್ವತಿ ಪ್ರಮದಮತಿ ನೋಡ್ರಿ ಈ ರೂರು ಅನ್ನುವಂಥ ಋಷಿಗೆ ಒಬ್ಬಳ ಹೆಣ್ಣು ಒಂದು ಹೆಣ್ಣು ಸಿಕ್ತು ಅದು ಹೆಣ್ಣು ಅಂದ್ರೆ ಪ್ರಮದವತಿ ಅಂತ ಹೇಳಿ ಈ ಪ್ರಮದವತಿ ಬಹಳಷ್ಟು ಸುಂದರವಾಗಿದ್ದಳು ರೂಪದಲ್ಲಿ ಇಂದ್ರನ ಹೆಂಗ ಹೆಸರು ಇವಳು ಅದ್ರ ಕೆಸರು ಇಂದ್ರನ ಹೆಂಡತಿಯಾಗಿರ್ತಕ್ಕಂಥ ಶಚಿದೇವಿ ಅಪ್ಸರೆ ಬಹಳ ಸುಂದರವಾಗಿರ್ತಕ್ಕಂಥ ಹೆಣ್ಮಗಳಕ್ಕೆ ಇಂದ್ರನ ಹೆಂಡತಿ ಸ್ವರ್ಗಲೋಕದಾಗ ಅದಾರಲ್ಲ ಅವರು ಹಿಂಗಾಗಿ ಬಹಳ ಚೆನ್ನಾಗಿರ್ತಾಳ ಅವನ ಹೆಂಡತಿ ಕೂಡ ಯಾರ ಹೆಣ್ಣಿ ಆ ಹೆಣ್ಣಿನ ಮುಂದೆ ಬಹಳ ಕೀಳು ಅಂದ್ರೆ ಕಡಿಮೆ ಪ್ರಮದವತಿ ರೂಪದ ಮುಂದೆ ಅವಳೇನೂ ಅಲ್ಲ ಯಕಶ್ಚಿತ್ ಆಫ್ಟರ್ ಆಲ್ ಅನ್ನುವಂಥ ರೀತಿಯ ರೂಪನೂ ಹಂಗೈತೆ ಬಹಳ ಚಂದದಳ ಪಾಪ ಇನ್ನು ಗುಣದಲ್ಲಿ ಪಾರ್ವತಿ 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 ಇದ್ದಂಗ ಸಾಕ್ಷಾತ್ ಶಿವನ ಹೆಂಡತಿಯಾಗಿರ್ತಕ್ಕಂಥ ಪಾರ್ವತಿ ದೇವಿನೇ ಆ ಗುಣದಲ್ಲಿ ಬಂದಾಳಂತ ಇನ್ನು ಇದ್ದೆ ಇದ್ದೆ ಅಂದ್ರೆ ವಿದ್ಯೆ ವಿದ್ಯೆಯಲ್ಲಿ ಸರಸ್ವತಿಗೆ ಸಮ ಅವಳಂಥ ವಿದ್ಯಾವತಿ ಯಾರೂ ಇಲ್ಲ ಹಂಗಿದ್ಲ ಆಮೇಲೆ ಅಷ್ಟೊಂದು ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥ ಹೆಂಡತಿ ನೋಡ್ರಿ ರೂಪ ಗುಣ ವಿದ್ಯೆ ಎಲ್ಲವೂ ಸಿಗುತ್ತವಂದ್ರ ಮತ್ತು ರೂರು ಋಷಿಗೆ ಎಷ್ಟು ಖುಷಿಯಾಗಿರ್ಬೇಡ ಕೆಲವೊಂದು ಸಂದರ್ಭದಲ್ಲಿ ರಿಜೆಕ್ಟ್ ಆಗ್ತಿರ್ತಾವೆ ಯಾಕೆ ರಿಜೆಕ್ಟ್ ಆಗ್ತಿರ್ತಾವ ಚಂದ ಇರ್ತಾರ ಡಿಗ್ರಿ ಆಗಿರೋಲ್ಲ ಡಿಗ್ರಿ ಆಗಿರ್ತತಿ ಚಂದನೂ ಇರ್ತಾರ ಗುಣ ಪಾರ್ವತಿದ್ದಂಗೆ ಇರ್ಬೇಕಲ್ಲ ಗುಣ ಇರಂಗಿಲ್ಲ ನಾ ಯಾಕೆ ಹಿಂಗೆ ಹೇಳ್ತಂದ್ರ ಜೀವನ ನಡಿಬೇಕಾದ್ರೆ ಹೊಂದಾಣಿಕೆ ಭಾಳ ಇಂಪಾರ್ಟೆಂಟ್ ನಾವು ದುಡ್ಡಿದ್ರೆ ಜೀವನ ಮಾಡ್ತೀವಿ ಅನ್ನೋದು ಸುಳ್ಳು ರೂಪ ಇದ್ರೆ ಸುಖವಾಗಿರ್ತೀವಿ ಅನ್ನೋದು ಸುಳ್ಳು ಎಲ್ಲವೂ ಸುಳ್ಳು ಹಾಗಾದ್ರೆ ಸತ್ಯ ಯಾವುದು ಅಡ್ಜಸ್ಟ್ಮೆಂಟ್ ಹೊಂದಾಣಿಕೆ ಇದ್ರೆ ಸಹಿಸ್ಕೊಂಡು ಹೋಗೋ ಮನಸ್ಸಿದ್ರೆ ಎವ್ರಿ ಡೇ ಈಸ್ ಹೆವನ್ ಡೇ ಪ್ರತಿದಿನ ಸ್ವರ್ಗದ ದಿನ ಆಗಿರ್ತಾವೆ ಅಕಸ್ಮಾತ್ ಹೊಂದಾಣಿಕೆ ಇರದೇ ಇದ್ರೆ ಪ್ರತಿ ಕ್ಷಣ ನರಕದ ಕ್ಷಣ ಆಗಿರ್ತತೆ ಇದು ಸತ್ಯ ತಿಳ್ಕೊಳ್ರಿ ಆಯಿತು ಪಾಪ ಮೂರು ಗುಣಗಳಿದ್ದು ಬಿಟ್ಟು ಆ ರೂರು ಋಷಿಗೆ ಇವಳನ್ನು ನೋಡಿದ ಮೇಲೆ ಇವಳನ್ನೇ ಮದುವೆ ಆಗ್ಬೇಕು ಅನ್ಕೊಂಬಿಟ್ಟವ ಯಾರನ್ನ ಪ್ರಮದವತಿ ನೋಡಿದ ರೂರು ಋಷಿ ನೋಡಿದ ಹೆಣ್ಣಲ್ಲದ ಕಣ್ಣು ಎಲ್ಲ ಕ್ಯಾರೆಕ್ಟರ್ ಹೇಳಿ ಮಾಡಿಸ್ದಂಗೈತೆ ಇವಳನ್ನೇ ಮದುವೆ ಆಗ್ಬೇಕಂತ ಯಾರು ಅನ್ಕೊಳ್ತಾರೆ ರೂರು ಋಷಿ ಅನ್ಕಂಡ ಇಂಥವಳ ಋಷಿ ರೂರು ಮನ್ಸಾರ್ ಮೆಚ್ಚಿ ಆ ಇಂಥ ಋಷಿ ಆ ಪ್ರಮದವತಿನ ಮನಸಾರೆ ಮೆಚ್ಚಿದ ಭಾಳ ಇಷ್ಟಪಟ್ಟ ರೂಪ ಇದೆ ಗುಣ ಇದೆ ಮತ್ತು ವಿದ್ಯೆ ಇದೆ ಸಾಕ ಬೇಕಾ ಸಾಕಿಷ್ಟು ಜೀವನ ಮಾಡಲಿಕ್ಕೆ ಇಷ್ಟು ಸಾಕು ಮನಸಾರೆ ಮೆಚ್ಚಿದ ಇನ್ನೇನು ಮದುವೆ ಪ್ರಮದಿ ಒತ್ತಿ ಸತ್ತಳು ಇನ್ನೇನು ಮದುವೆ ಭಾಳ ಸಡಗರ ಸಂಭ್ರಮದಿಂದ ಎಲ್ಲ ಮದುವೆ ಆಗಬೇಕು ಇನ್ನೇನು ಮಾಂಗಲ್ಯ ಧಾರಣೆ ಆಗಬೇಕು ಮಾಂಗಲ್ಯ ಕಟ್ಟಬೇಕನ್ನೋದ್ರೊಳಗಡೆಗೆ ಪ್ರಮದವತಿ ಸತ್ತು ಹೆಂಗಾಗಿರ್ಬಾರ್ದು ಯಾರಿಗೆ ರೂರು ಋಷಿ ಪ್ರಮದವತಿ ಸತ್ತಳು ಹಾವು ಕಚ್ಚಿ ಯಪ್ಪು ಹಾವು ಕಚ್ಚಿ ಪ್ರಮದವತಿ ಸತ್ತೋರ್ಲು ಬ್ಯಾಡ್ಗೋಳಾಟ್ ಬ್ಯಾಡ್ಗೋಳಾಟ್ ಒದ್ದಾಡಿಬಿಟ್ಟ ಪಾಪ ರೂರು ಋಷಿ
ಇಷ್ಟು ಕ್ಯಾರೆಕ್ಟರ್ ಸಿಗ್ತಕ್ಕಂಥ ಹೆಣ್ಣು ಎಲ್ಲಿ ಸಿಗಬೇಕು ಹೇಳಿ? ಕೆಲವೊಂದು ಮದುವೆ ಆಗಿರ್ತಾವೆ, ಚಂದ ಇರ್ತಾವೆ, ಶೋಕೇಶ್ನೇ ಗಿಡ ಕಷ್ಟ ಅವು, ನೋ ಯೂಸ್. ಮನೆಗೆ ಒಂದು ಕಾಪಿ ತಂದು ಕೊಡಂತಂದ್ರೆ ಹೋಗಿ ಕುಡ್ದಾ ಬೇಕಾದ್ರೆ ಮಡ್ಕ. ಇಂಥ ಹೆಣ್ಮಕ್ಕಳು ಇರ್ತಾವ. ಆದ್ರೆ ಶಿವಪಾರ್ವತಿ ಅಂತ ಹೆಂಗೆ ಕರಿತೀನಿ ನೋಡ್ರಿ, ಬರೀ ಶಿವನ ಅನ್ನಂಗಿಲ್ಲ, ಬರೀ ಪಾರ್ವತಿ ಅನ್ನಂಗಿಲ್ಲ, ಶಿವ ಹೇಳ್ದಂಗೆ ಪಾರ್ವತಿ ಪಾಪ. ಅದಕ್ಕೆ ಆದರ್ಶ ದಂಪತಿಗಳವ್ರು ಎಲ್ಲರಿಗೂ, ಯಾರಿಗೆ? ಶಿವಪಾರ್ವತಿ ಎಲ್ಲರಿಗೆ. ಅಂಥ ಗುಣ ಇರ್ತಕ್ಕಂಥ ಮತ್ತು ರೂಪ ಇರ್ತಕ್ಕಂಥ ಹೆಂಡತಿ ಇನ್ನೇನು ಮದುವೆ ಆಗಬೇಕನ್ನೋದ್ರಾಗ ಹಾವು ಕಚ್ಚಿ ಸತ್ತೋದ್ಲಲ್ಲ. ಅವನು ಗೋಳಾಟ ಎಷ್ಟು ಗೋಳಾಟ ಅಂದ್ರೆ ದುಕ್ಷಿ ದುಕ್ಷಿ ಅಳ್ಳಿಕ್ಕೆ ಶುರು ಮಾಡಿದವನು. ಹೃದಯ ಛಿದ್ರ ಛಿದ್ರ ಆಗೋಯ್ತು ಅವನು. ಮನಸ್ಸಂತರೂ ಹೇಳಬಾರ್ದು. ಅವನು ಯಾವ ಮಟ್ಟಿಗೆ ಅಳಕ್ಕೆ ಶುರು ಮಾಡಿದಂದ್ರೆ ನೋಡ್ರಿ, ಮುಂದೆ ಹೇಳ್ತಾರಲ್ಲ ಕವಿಗಳು, ಬ್ಯಾಡ್ ಗೋಳಾಟ ಪಾಪ ರುರುವಿನದು. ಯಪ್ಪೋ, ಹೆಂಡತಿನ ಆಗಿಲ್ಲಕ್ಕಿ, ಹೆಂಡತಿ ಆಗಬೇಕು. ಕೆಲವೊಬ್ರು ಇರ್ತಾರೆ, ಹೆಂಡತಿ ಸತ್ ಬಂದ್ರೆ ಒಂದಿನ ಕಾಲಿಯಾಗಷ್ಟು ಅಳ್ತಾರೆ, ಮಾರನೇ ದಿನಕ್ಕೆ ಶಿವಾಯನ ಬಂದು ಬಿಡ್ತಾರೆ. ಇದರ ಪ್ರೀತಿ ಐತಿಲ್ಲ ಅಂತ ಹೇಳೋಕ್ಕಾಗಂಗಿಲ್ಲ, ಅದನ್ನು ಆಮೇಲೆ ವಿಚಾರ ಮಾಡೋಣ. ಜಸ್ಟ್ ಇಲ್ಲಿ ಹೆಂಗಪ್ಪ ಅಂದ್ರೆ ಪಾಪ ಹೇಳ್ಬಾರ್ದು ಗೋಳಾಟ. ಎಷ್ಟು ಗೋಳಾಟ ಅಂದ್ರೆ ಅವನು ಸಮಾಧಾನ ಮಾಡೋಕ್ಕಾಗೋಲ್ಲ ಯಾರ ಕೈಲಿ, ಅಷ್ಟು ಗೋಳಾಟ. ಅವನ ಸಂಕಟ ಬೆಂಕಿ ಅಬ್ಬಿ ಅರಡಿ ಅದು ಭೂಮಿಯನ್ನು ಆವರಿಸ್ ಆಕಾಶ ಮುಚ್ಚಿ ಸ್ವರ್ಗ ತಾವು ನಿಂತು ನಾಲ್ಗೆ ಚಾಚಿ ಇಂದ್ರನ್ ತಟ್ಟು ತತ್ಕಾವು. ನೋಡ್ರಿ, ಅವನು ಇಂಥ ದುಃಖಕ್ಕೆ ಒಳಗಾದಂದ್ರೆ ಅವನ ಸಂಕಟ ಹೊಗೆಯಾಗಿ ಇಡೀ ಭೂಮಿನ ಆವರಿಸಿ ಬಿಡ್ತೆ ಅಂತ ಅಂದ್ರೆ ಅಷ್ಟು ಪ್ರೀತಿ ಮಾಡ್ತಿದ್ದ ಯಾರನ್ನ? ಪ್ರಮದವತಿ. ಅಷ್ಟು ಪ್ರೀತಿ ಮಾಡ್ತಿದ್ದ. ಇನ್ನೇನು ಮದುವೆ ಆಗ್ಬೇಕು, ತಾಳೆ ಕಟ್ಟಬೇಕು ಅನ್ನೋದ್ರೊಳಗಡೆಗೆ ಹಾವು ಕಚ್ಚಿ ಸತ್ತೋತ್ತಲ್ಲ, ಅವನ ಸಂಕಟ ಯಾರಿಗೆ ಹೇಳ್ಬೇಕು? ಹಳ್ಳಿಕ್ಕೆ ಶುರು ಮಾಡಿದ ದುಃಖ ಆಯಿತು, ನೋವಾಯಿತು, ಅವನ ತಾಪ, ಅವನ ಸಂಕಟ ಇಡೀ ಭೂಮಿ ತುಂಬ ಬೆಂಕಿ ಆಯ್ತು, ಹೊಗೆ ಆಯ್ತು, ಇಡೀ ಭೂಮಿಯನ್ನು ಆವರಿಸಿದ್ದಲ್ದೇ ಆಕಾಶಕ್ಕೆ ಆ ಬೆಂಕಿ ತೇಲಿ ಹೋಯಿತು, ಸ್ವರ್ಗದ ಬಾಗಲು ತಟ್ಟಿತು. ದೇವೇಂದ್ರನ ತಗೊಂಡಂಥ ಬೆಂಕಿ ಹೊಗೆ ಎತ್ತು, ಸ್ವರ್ಗಲೋಕದಲ್ಲಿ ಹೊಗೆ ಎತ್ತು. ಇದು ಎಂಥ ಎಷ್ಟು ಪ್ರೀತಿ ಇರ್ಬೇಕು ಅವನಿಗೆ ನೋಡ್ರಿ, ಹೆಂಗೈತೆ? ಅಷ್ಟು ಅಳ್ತಾರ ಯಾರಾದರೂ? ಭೂಲೋಕದಿಂದ ಸ್ವರ್ಗಲೋಕಕ್ಕೆ ಅವನ ಸಂಕಟ ದೇವೇಂದ್ರನಿಗೆ ಹೋಗಿ ಮುಟ್ಟಿತ್ತಂತ. ಏನಪ್ಪ, ಸ್ವರ್ಗಲೋಕದಲ್ಲಿ ಉಸಿರುಗಟ್ಟಾ ಇದೆಯಲ್ಲ, ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ, ಜಾನಮನಿ ಇದು ಎಲ್ಲಿದ್ದ ಬಂತು ಎಲ್ಲಿದ್ದ ಬಂತು ದೇವೇಂದ್ರಿಗೂ ಕನ್ಫ್ಯೂಸ್ ಆಗಿ ಹೋಗಿಬಿಟ್ಟತಿ. ದೇವೇಂದ್ರನಿಗೆ ಆಶ್ಚರ್ಯ ಆಗಿ ಹೋಗ್ಬಿಡುತ್ತೆ. ಇಷ್ಟು ಹೋಗಿ ಇಲ್ಲಿ ಸ್ವರ್ಗಲೋಕದಲ್ಲಿ ಯಾರು ಬೆಂಕಿ ಹಚ್ಚಬೇಕು ಅಷ್ಟು? ಅವಾಗ ಇಂದ್ರನ ತಟ್ಟ ಕಾವು ನೋಡಿದ್ದಿಂದ್ರ ಎಲ ಎಲ ಇವನ್ ಎಣ್ಣ ಹಾವು ಕಚ್ಚಿಕೊಂದ್ರ ನಮ್ಗ್ಯಾಕಿ ಪಾಪ ತೊಂದ್ರೆ. ನೋಡ್ರಿ, ಅವಾಗ ಗೊತ್ತಾಗುತ್ತೆ ವಿಷಯ, ಓಹೋ ಇದು ಭೂಮಿ ಮೇಲೆ ಈ ರೂರು ಋಷಿ ಅನ್ನುವಂತ ಮದುವೆ ಆಗ್ತಕ್ಕಂಥ ಹೆಣ್ಣು ಪ್ರಮದವತ್ತಿ ಹಾವು ಕಚ್ಚಿ ಸತ್ತೋದ್ರೆ ನಮಗೆ ಯಾಕಪ್ಪ ಇದೆಲ್ಲ ತಾಪತ್ರಯ? ಅವನು ಮದುವೆ ಆಗ ಹೆಣ್ಣು ಸತ್ತೋತಪ್ಪ ಅಂದ್ರೆ ನಾವೇನು ಮಾಡೋಕ್ಕಾಗ್ತಿತ್ತು? ಅವನಿಗೆ ಭಾಳ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಎಲ್ಲ ಎಲ್ಲ ಇವನ್ ಎಲ್ಲೆಲ್ಲೆಲ್ಲೆಲ್ಲೆಲ್ಲ ಹಿಂಗಾಗ್ಬಿಡ್ತಲ್ಲ ಇದು ಅಂತ ತಿಳ್ಕೊಂಡು ಹೇಳಿ ಇವನ್ ಹೆಣ್ಣು ಹಾವು ಕಚ್ಚಿಕ್ಕು ಅಂದರೆ ಇವನು ಮದುವೆ ಆಗ ಹೆಣ್ಣಿಗೆ ಯಾವ ಕಚ್ಚಿ ಸಾಯಬಾರ್ದ್ರೆ ನಂಗೆ ಯಾಕೆ ಈ ತಾಪ ತೊಂದರೆ, ನಮ್ಗೆ ಯಾಕಪ್ಪ ಈ ಕಷ್ಟ ಕೊಡ್ತೀಯಾ ಮರಯ್ಯ ಅಂದ್ರ ಅವನ ದುಃಖ ನೋಡ್ರಿ. ಪ್ರೀತಿ ಮಾಡಿದ ದುಃಖ, ಮದುವೆ ಆಗ್ಬೇಕನ್ನೋ ದುಃಖ, ಪಾಪ ಅಷ್ಟು ಈ ಕನಸು ಕಣ್ತಿರ್ತಾವ ಪಾಪ. ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ಹಿಂಗೂ ಉಂಟೆ ಆಗ್ತಿರ್ತಾವೆ, ಏನು ಮಾಡೋಕ್ಕಾಗ್ತೈತೆ? ಆದಮೇಲೆ ಅದನ್ನು ಭರಿಸುವ ಕಷ್ಟವನ್ನು ಭರಿಸುವ ಶಕ್ತಿ ಇರೋಂಗಿಲ್ಲ. ಕೆಲವೊಬ್ರು ನೋಡ್ಬೇಕು ದುಃಖ ಆದಾಗ ಹತ್ತು 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 ಕಣ್ಣು ನೀರೆಲ್ಲ ಬತ್ತಿ ಹೋಗ್ಬಿಟ್ಟಿರ್ತಾವೆ, ಮತ್ತು ಅವ್ರನ್ನ ಆಸ್ಪತ್ರೆ ಸೇರಿಸೋ ಸಂಖ್ಯೆ ಸುಧಾರಿಸಂಗಿಲ್ಲ. ಅಂದ್ರೆ ಅಷ್ಟು ಪ್ರೀತಿ ಇರ್ತೈತೆ ಅಂತ ಅರ್ಥ. ಇವಂದು ಹಂಗಲ್ಲ, ಭೂಮಿ ಸ್ವರ್ಗ ಒಂದ ಮಾಡಿಬಿಟ್ಟಿತ್ತು ಇವನು ಅಳು ಇವನ್ ದುಃಖ. ಅದಕ್ಕೆ ಅಂದ್ರೆ ತಲೆ ಕೆಟ್ಟು ಬಿಡ್ತು, ಇದೇನಪ್ಪ ಇದು ನಮ್ಗೆ ಯಾಕೆ ತಾಪ ಬರ್ತತಿ, ಇದು ನಮ್ಗೆ ಯಾಕೆ ಇದು ಕಷ್ಟ ಕೊಡ್ತಿದ್ಯಾ ಅಂತ ತಿಳ್ಕೊಂಡು ಹೇಳಿ ಇಂದ್ರ ಆಲೋಚನೆ ಮಾಡ್ತಾನೆ. ಇಂದ್ರ ಅವಾಗ ಇಂದ್ರ ಕೇಳ ಇಂದ್ರ ಯಾಕಪ್ಪ ನಮ್ಗೆ ಯಾಕೆ ತೊಂದರೆ ಕೊಡ್ತೀನಿ ಅಂತ ಕೇಳಿದಾಗ ಅವನು ಹೇಳ್ತಾನ, ಇಂದ್ರ ನನ್ನಲ್ಲಿ
ಅವಧರ್ಮರಾಜ ನಡೆದಿತ್ತು ಎಲ್ಲಿ ಅನ್ಯಾಯ ಬೇಡ್ಯಾರು ಯಾರು ಇಲ್ಲಿ ಸಾಯ ಅಲ್ಲಿ ಅವನಿಗೆ ತಾಪ ಕೊಟ್ಟರೆ ತಟ್ಟೋದ್ ಸಾಜ ಬಂದಿಳ ಇಂದ್ರ ರೂರು ಇದ್ದ ತಾಕೆ ತಾಕೆ ಅಂದ್ರೆ ಸ್ಥಳಕ್ಕೆ ಅಂತ ಅರ್ಥ ರೂರು ಇದ್ದ ಸ್ಥಳಕ್ಕೆ ಬರ್ತಾನೆ ಅಂದಾರೂರು ನನ್ನ ನೀ ಕರೆದದ್ದ ಯಾಕೆ ಪ್ರಮದವತಿ ನನ್ನ ಜೀವ ಹೋಯ್ತು ನಾ ಸತ್ತೆ ಸರಿ ಅದಕ್ಕೆ ನಾನೇನೇನು ಮಾಡೋಕ್ಕಾಗುತ್ತೆ ನೋಡ್ರಿ ದೇವೇಂದ್ರ ಗಾಬರಿಯಾಗಿ ನಮಗೆ ತಾಪ ತೊಂದರೆ ಕೊಡ್ತಾದನ ಅಲ್ಲಿ ಮನುಷ್ಯ ಅಂತ ತಿಳ್ಕೊಂಡು ಅವನು ಭಾಳ ಒಳ್ಳೆಯವನು ಅಕ್ಕಿ ಭಾಳ ಒಳ್ಳೆ ಅಕ್ಕಿ ಇವ್ರಿಗೆ ಎಲ್ಲಿದ್ದ ಅನ್ಯಾಯಾಗಿ ಅವ ಕಚ್ಚಿ ಸತ್ರಪ್ಪ ಪಾಪ ಹಿಂಗೆ ಆಗಬಾರ್ದಾಗಿತ್ತು ಒಳ್ಳೆ ಜೋಡಿ ಇತ್ತು ಮದುವೆ ಆಗಿಬಿಟ್ಟಿದ್ರೆ ಆಗೋಗಿತ್ತು ಹಿಂಗೆ ಯಾಕೆ ಆತಂತ ತಿಳ್ಕೊಂಡು ಅವನು ದೇವೇಂದ್ರ ಕೊನೆಗೆ ಆ ಪ್ರಮದವತಿ ಯಾರು ರೂರು ಋಷಿ ಇದ್ರಲ್ಲ ಆ ಸ್ಥಳಕ್ಕೆ ಬಂದ ಇಂದ್ರ ಬಂದ ಕೆಳಗೆ ಬಂದ ಬಂದ ಬಂದಾಗ ಯಾಕಪ್ಪ ಏನಾಯ್ತು ನಿನಗೆ ನಿನ್ನ ಹೆಂಡತಿಗೆ ಅವ ಕಚ್ಚಿ ಕೊಂದ್ರೆ ನಾವೇನು ಮಾಡೋಕ್ಕಾಗ್ತೈತಿ ಏನು ನಾವು ಕೊಂದಿವ ನಮಗೆ ಯಾಕಪ್ಪ ನಿನ್ನ ಸಂಕಟ ಇಷ್ಟು ಹೊಗೆ ಆಗಿ ನಮಗೆ ಕಾಡ್ಬೇಕು ಅಂತ ತಿಳ್ಕೊಂಡು ಇಂದ್ರ ಕೇಳ್ತಾನೆ ನೀನು ಕರೆದಿದ್ದು ಯಾಕೆ ಇಂದ್ರ ಕೇಳ್ದ ಅಲ್ಲಪ್ಪ ರೂರು ನೀನು ಅಳದಳ್ತಿದ್ದು ಕಡಿಮೆ ಹೇಳು ಮಾರಾಯ ಸ್ವರ್ಗ ತನಕ ಒಗಿ ಬಂದು ನಾವು ಉಸಿರುಗಟ್ಟಂಗಾಗೈತೆ ನಾಳೆ ನಿನ್ನ ನೋಡಿ ನಮ್ಮ ಹೆಂಡ್ರ ಅನುಮಾನ ಪಡಂಗಾದಿತ್ತು ಯಾಕಂದ್ರೆ ನಮ್ಮ ಕಷ್ಟ ನಮ್ಮ ಹೆಂಡ್ರಿಗೆ ಕಷ್ಟ ಅದ ನಾನು ಒಂದು ದಿನ ಹತ್ತೇ ಇಲ್ಲ ಯಾಕಂದ್ರೆ ಇಂದ್ರ ಅಳಬಾರ್ದಂತ ಹತ್ತನಪ್ಪ ಅಂದ್ರೆ ದೇವಲೋಕನೇ ಕಷ್ಟದಾಗ ಹೋಗಿಬಿಡ್ತತಿ ಹತ್ತಿಲ್ಲಲ್ಲ ಆವಾಗ ನನ್ನ ಹೆಂಡ್ತಿ ಕೇಳಿದ್ರೆ ಏನು ಮಾಡಲಿ ನೋಡು ಅವನ ಹೆಂಡ್ತಿ ಏನೂ ಆಗಿಲ್ಲ ಆಗಕ್ಕೆ ಕುಂತಾನ ಆದ್ರೆ ಸತ್ತೋಗ್ಬಿಟ್ಲು ಇಷ್ಟು ಅಳ್ತಾನ ಒಂದಿನ ನಮ್ಮ ಕಷ್ಟ ಅದ ನೀ ಹತ್ತಿಯೇನಪ್ಪ ಅಂತ ಕೇಳಿದ್ನಪ್ಪ ಅಂದ್ರೆ ನಮ್ಮ ಮರಿದೋಕತ್ತಪ್ಪ ಯಾಕೆ ಅಳೋದು ಏನು ಸುದ್ದಿ ಏನು ಕತೆ ಆವಾಗ ಪ್ರಮಾದ ಹೊತ್ತೆ ನನ್ನ ಜೀವ ಹೋಯ್ತು ನಾ ಸತ್ತೆ ಇಂದ್ರ ಏನಂತ ಹೇಳಪ್ಪ ನಿನಗೆ ಮದುವೆ ಆಗಬೇಕು ಮದುವೆ ಆಗೋ ಹೊತ್ತಿನಾಗ ಪ್ರಮಾದ ಹೊತ್ತಿ ಜೀವ ಹೋತ್ ಅವಳು ಜೀವ ಹೋದ್ಮೇಲೆ ನಾನು ಹೆಂಗ ಬದುಕಿರೋಕ್ಕಾಗ್ತತಿ ನಾನು ಮದುವೆ ಆದ್ರೆ ಅವಳೇ ಮದುವೆ ಆಗೋದು ನನಗೆ ಇನ್ನೊಬ್ಬರು ಮದುವೆ ಆಗೋದಿಲ್ಲ ನನಗೆ ಅಂತ ತಿಳ್ಕೊಂಡು ಅವ ಯಾರು ಹೇಳ್ತಾರೆ ರೂರು ಋಷಿ ಹೇಳ್ದ ಸರಿ ಸರಿ ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ ಹೌದಪ್ಪ ನಿನ್ನ ಹೆಂಡತಿ ಸತ್ತಾರೆ ನಾನೇನು ಮಾಡಲಿ ಅಷ್ಟೇ ಹೇಳು ಮತ್ತೆ ಸತ್ಮೇಲೆ ಯಾರು ಮಾಡೋಕ್ಕಾಗತ್ತೇನ್ರಮ್ಮ ಎಂಟಿ ಸತ್ಲು ಯಾರು ಎಂತಿ ಸತ್ಲು ನೀ ಎಂತ ಆಗಲಿ ಎಂತಿ ಆಗಕ್ಕೆ ಸತ್ತೋಗ್ಬಿಟ್ಲು ಈಗೇನ ಮಾಡೋಕ್ಕಾಗತ್ತಾ ಆಗೋದಿಲ್ಲ ಇಂದ್ರ ಕಾಮನಾಗಿ ಕೇಳ್ತಾನೆ ಹೌದಪ್ಪ ನಾನೇನು ಮಾಡೋಕ್ಕಾಗತ್ತ ಏನು ಮಾಡೋಕ್ಕಾಗಲ್ಲ ಸತ್ಲ ಹೋಗ್ರಿ ಅದೇನಾಗೈತೆ ಮಾಡ್ರಿ ಮತ್ತೆ ಇನ್ನೊಂದು ಕನ್ನೆ ನೋಡಿ ಮದುವೆ ಮಾಡ್ಕ ಏ ಆಗೋದಿಲ್ಲ ಅದು ನಾನು ಅಕ್ಕಿನ್ನೇ ಮದುವೆ ಆಗಬೇಕು ಯಾರನ್ನ ಮದುವೆ ಆಗಬೇಕು ಪ್ರಮದ ಹೊತ್ತಿನೇ ಮದುವೆ ಆಗಬೇಕಂದವ ಅಂದ ಕೂಡಲೇ ಅವ ನೋಡ್ರಿ ಅದಕ್ಕೆ ನಾ ಏನಾಯ್ತಮ್ಮ ಅದು ಅವನು ಒಳ್ಳೆಯವನು ಧರ್ಮರಾಜ ಇದ್ದಂಗ ಅಕ್ಕಿ ಒಳ್ಳೆ ಅಕ್ಕಿ ಆದ್ರೆ ಒಳ್ಳೆಯವ್ರಿಗೆ ಯಾಕೆ ಅನ್ಯಾಯ ಆತಂದ್ರೆ ಅವನ ಸಾವು ಯಾಕೆ ಬಂತು ಧರ್ಮರಾಜ ಇದ್ದಂಥ ಒಬ್ಬ ವ್ಯಕ್ತಿ ಒಳ್ಳೆ ವಿದ್ಯಾಬುದ್ಧಿ ಗುಣ ಇರತಕ್ಕಂಥ ಹುಡುಗಿ ಇವರಿಗೆ ಅನ್ಯಾಯ ಹಿಂಗಾತು ಯಾಕಂದ್ರೆ ಅವ ಕಚ್ಚೆ ಅನ್ಯ ಅಕಾಲಿಕ ಮರಣ ಅಂದ್ರೆ ಏನು ಅನ್ಯಾಯ ಏನು ಈಗ ನಾವು ಬೈತಿರ್ತೀವಿ ನೋಡ್ರಿ ಯಾವಾಗಾರ ಆಗ್ರಿ ಅಕಾಲಿಕ ಮರಣ ಮತ್ತು ಸಣ್ಣ ವಯಸ್ಸ ಸತ್ತನಪ್ಪ ಅಂದ್ರೆ ಪಾಪ ದೇವ್ರಿಗೆ ಇಷ್ಟ ಅಂತ ದೇವರು ಇವ್ರಿಗೆ ಇಷ್ಟ ಅನ್ಯಾಯ ಮಾಡಬಾರ್ದಾಗಿತ್ತಂತ ಹೇಳ್ತೀವಿ ನಾವು ಇದು ಹಣೆ ಬರ ದೇವ್ರ ಅನ್ಯಾಯ ಮಾಡಲ್ಲ ಯಾರಿಗೂ ಬಟ್ ನಾವು ಎಕ್ಸೆಪ್ಟ್ ಮಾಡ್ಕೋಬೇಕದು ಇದು ದೇವಲೋಕದ ವಿಷಯ ಅಲ್ಲ ಅಲ್ಲಿ ಬದುಕೋದು ಸಹಾಯ ಬಿಡೋದು ಕಾಮನ್ ಆಗಿರ್ತದೆ ಅವಾಗ ಸರಿ ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ ಅಂದ ಕೂಡಲೇ ಅವ ರೂರು ಋಷಿ ಹೇಳ್ತಾನೆ ಮತ್ತೆ ಬದುಕಿಸಿಕೊಡು ಓದ್ನನ್ನ ಅಣ್ಣ ಏನು ಮಾಡ್ತೀವಿ ಗೊತ್ತಿಲ್ಲ ನನ್ನ ಹೆಣ್ಣ ಮದುವೆ ಆಗ ಹೆಣ್ಣ ಸತತಲ್ಲ ಅವಕಚ್ಚೆ ಮತ್ತೆ ಬದುಕಿಸ್ಕೊಡ ಅಂತ ಅಂದವ ಇಂದ್ರೆ ಕನ್ಫ್ಯೂಸ್ ಆಗಕ್ಕೆ ಶುರುವಾಯ್ತು ಅದು ಮಾತ್ರ ಆಗಕ್ಕಿಲ್ಲ ಅಣ್ಣ ತಡಿಲಾರೆ ಇಂದ್ರ ಹೆಣ್ಣು ಕಳ್ಕೊಂಡಪ್ಪ ಹಿಂಗೆ ಆಟ ಹಿಡ್ದೆ ಅಂದ್ರೆ ನಂಗೆ ಬಲಿ ಕೋಪ ಹೇಳ್ತಾನವ ನಾನೇನು ಮಾಡೋಕ್ಕಾಗತ್ತಂತ ಇಂದ್ರ ಹೇಳಿದ್ನ ಏನು ಮಾಡೋಕ್ಕಾಗತ್ತಲ್ಲಪ್ಪ ನನಗೆ ನನ್ನ ಹೆಣ್ಣನ್ನು ಬದುಕಿಸ್ಕೊಡು ನನ್ನ ಪ್ರಮಾದ ಹೊತ್ತೆ ಬದುಕಬೇಕು ನಾನು ತಾಳೆ ಕಟ್ಟಬೇಕು ನಾವು ಜೀವನ ಮಾಡಬೇಕು ಹಿಂಗೆ ಅಂದ್ಕೊಳ್ಳೋಣ ಅದನ್ನಂತಾಗ ಆಗಕ್ಕಿಲ್ಲ ಅಣ್ಣ ಏ ಸತ್ತರೆಲ್ಲ ಬದುಕಿಸಿ ಅಂತ ಕುಂದ್ರೆ ಕೆಲಸ ಮಾಡ್ತೀನಿ ತಿಳ್ಕೊಂಡೇನಾ ಹೆಂಗೆ ಬದುಕಿಸ್ಬೇಕು ಸಾವು ಒಂದ್ಸರಿ ಬಂದಪ್ಪ ಅಂದ್ರೆ ಬದುಕ್ಸೋಕ್ಕಾಗೋದಿಲ್ಲ ನೀನೇನು ಹುಡುಗಾಟಿಗೆ ಮಾಡ್ತೀಯ ನೀನು ಹಂಗೆಲ್ಲ ಮಾಡೋಕ್ಕಾಗೋದಿಲ್ಲ ಸತ್ತರು ಬದುಕ್ಸೋಕ್ಕೆ ಶಕ್ತಿ ಯಾರು ತಗೈತೆ ನಮ್ಮ ಹತ್ರ ಐತೆ ಅಂತ ತಿಳ್ಕೊಂಡಿದ್ದ ಸಾಧ್ಯ ಇಲ್ಲ ಅದು ಮಾತ್ರ ಆಗಕ್ಕಿಲ್ಲ ಅಣ್ಣ
ಅದು ಮಾತ್ರ ಆಗಲ್ಲಣ್ಣ ಅಂತ ತಿಳ್ಕೊಂಡು ಹೇಳ್ದ. ಆವಾಗ ಅವನು ಸಿಟ್ಟು ಬರ್ತತೆ, ತಡಿಲಾರೆ ಇಂದ್ರ ಹೆಣ್ ಕಳ್ಕೊಂತಪ್ಪ, ಇಂದ್ರ ನಾನು ಹೆಣ್ ಕಳ್ಕೊಂಡೀನಿ ನೋಡು, ನನ್ನ ತಾಪನೇ ಇಷ್ಟೊಂದು ಏನಾಗಿದೆ ನಿನಗೆ, ದೇವಲೋಕ ಸ್ವರ್ಗ ತನಕ ಬಂದತೆ, ಇನ್ನು ನನ್ನ ತಾಪ ನಿನಗೆ ಉರಿಯತ್ತಪ್ಪ ಅಂತಂದರೆ ನಿಮ್ಮನ್ನು ಸುಮ್ಮನೆ ಬಿಡಕ್ಕಿಲ್ಲ. ಅಷ್ಟೇ ಅಲ್ಲ, ಇನ್ನೊಂದು ವಿಷಯ ತಿಳ್ಕ, ಹಿಂಗೆ ಆಟ ಮಾಡಿದ್ರೆ ನನಗೆ ಬಲೇ ಕೋಪ, ನೀನು ಹಿಂಗೆ ಬದುಕಿಸ್ಕೊಡೋದಲ್ಲ ಅಂತ ತಿಳ್ಕೊಂಡು ಆಟ ಮಾಡಿದೆ ಅಂತ ತಿಳ್ಕ, ನನಗೆ ಬಲು ಕೋಪ ಬರ್ತತೆ, ಬಲು ಕೋಪ ಬರ್ತತೆ ಅಂತ ತಿಳ್ಕೊಂಡು ಹೇಳ್ದ. ಆವಾಗ ಮರಿಲಾರ ಪಾಪ ರೂರು, ಸರಿಯಾಗಿ ತಿಳ್ಕೊಡ್ರಿ ಅರ್ಥದಲ್ಲಿ, ಗದ್ದೆ ಅಂದರೆ ಏನು ಮಾಡ್ತಾನ, ಹಂಗೆಲ್ಲ ಬದುಕಿಸ್ಕೊಡೋಕ್ಕಾಗಲ್ಲ ಅಂದ. ರೂರು ಏನು ಹೇಳ್ತಾನ, ನೀವು ಬದುಕಿಸ್ಕೊಡ್ಲೇಬೇಕು, ನನ್ನ ಸಿಟ್ಟು ಬರೋವಾಗ ಬದುಕಿಸ್ಕೊಡು, ಇಲ್ಲಪ್ಪ ಅಂದ್ರೆ ನಾನು ಏನು ಮಾಡ್ತಾನಾಗ ಗೊತ್ತಿಲ್ಲ, ನನ್ನ ತಾಪ ಅಷ್ಟು, ಬರೇ ಅಳೋದು ದುಃಖದ್ದೇ ನಿನಗೆ ಆ ರೇಂಜಿಗೆ ಬಂದು ಟಚ್ ಮಾಡಿತ್ತಂದ್ರೆ ಇನ್ನು ನನ್ನ ಮುಂದಿನ ಸ್ಟೆಪ್ ಏನಂತ ಗೊತ್ತಾಗಲ್ಲ, ಸಿಟ್ಟು ಬರೋಂಗೆ ಮಾಡಬೇಡ, ಒಳ್ಳೆ ಮಾತಿನಿಂದ ನನ್ನ ಹೆಂಡತಿನ ಬದುಕಿಸ್ಕೊಡು. ಇಂದ್ರ ಟೆನ್ಷನ್ ಆಗಿಬಿಡ್ತಿದ್ದು, ಇಲ್ಲ ಇವ ಇಂಥ ಕೆಲಸಕ್ಕೆ ಆತಲ್ಲಿದ್ದವು. ಮರಿಲಾರ ಪಾಪ ರೂರು ತನ್ನ ಪ್ರಮೋದ ಒತ್ತಿನ, ಇಂದ್ರ ಎಲ್ಲ ಬಲ್ಲ ಇವನ್ ವತಿನ, ಇವನ್ ದುಃಖ ನೋಡಿ ಅವನಿಗೂ ಕಳ್ಳು ಕುದಿತೈತೆ, ಆದರೂ ಇದ್ರಾಗ ಜಳ್ಳೆಷ್ಟೋ ಪೊಳ್ಳೆಷ್ಟೋ ಐತಿ, ಕಾಳೆಷ್ಟೋ ಐತಿ, ಇದು ಅವನ ಪರೀಕ್ಷೆ ಮಲ್ಲಿ ಯಾಕೆ ಬತ್ತೈತೋ ಜನಕ್ಕಿಂತ ಶಿಕ್ಷೆ. ಇದು ಭಾರಿ ಮಜಾ ಐತಿ. ಮರಿಲಾರೆ ಪಾಪ ಮರೆಯೋಕ್ಕಾಗೋಲ್ದು ಆ ದುಃಖನ, ರೂರು ಪ್ರಮಾದವತಿನ ಮರೆಯೋಕ್ಕಾಗೋಲ್ದು, ಯಾಕಂದ್ರೆ ಕಣ್ಣಾಗ ಕುಂತು ಬಿಟ್ಟತ್ತೆ ಪ್ರಮಾದವತಿ ಪ್ರಮಾದವತಿ ಪ್ರಮಾದವತಿ, ಯಾಗಾಗ್ತೀನಿ ನಾವು ನೇಡ್ತಿ ಅಂತ ಅವನು ಕುಂತ್ಕೊಂಡಣ. ಪ್ರಮಾದವತಿ ಯಾವಾಗ್ತೀನಿ ನಾವು ನೇಡ್ತಿ ಅನ್ನೋದ್ರೊಳಗೆ ಹಾವು ಕಚ್ಚೈತಿ, ಹಾವು ಕಚ್ಚಿಬಿಟ್ಟು ಜೀವನ ದುಃಖಮಯ ಆಗಿಬಿಡ್ತು. ಅಯ್ಯೋ ನಾನು ಹೇಳ್ತಿ ಅವನಿಗೆ ಪ್ರಮಾದ ಹೊತ್ತಿನ ಮರೆಯಕ್ಕೆ ಆಗವಲ್ದು, ಯಾರಿಗೆ, ರೂರು ಋಷಿಗೆ. ಕೊನೆಗೆ ಏನಾಗತ್ತೆ ನೋಡ್ರಿ, ಇವನ್ ದುಃಖ ನೋಡಿ ಅವನಿಗೂ ಕಳ್ಳು ಕಿತ್ತೈತೆ, ಯಾರಿಗೆ, ಇಂದ್ರಗ. ಯಾಕಂದ್ರೆ ಹೆಂಡ್ತಿನ ಕಳ್ಕೊಂಡು ದುಃಖ, ಪಾಪ ನೋಡ್ರಿ ಎಷ್ಟು ಅವನು ಅಳೋದು ನೋಡಿಬಿಟ್ಟು, ಇವನು ಇಂದ್ರ ಕಳ್ಳು ಕಿತ್ತಿ ಬರೋಕ್ಕಂತ ಅಷ್ಟು ಅವನು ಕರುಣೆ ಉಂಟಾಗ್ತೈತೆ ಪಾಪ ಅಷ್ಟು. ಅಯ್ಯೋ ಪಾಪ ಇಷ್ಟು ಪ್ರೀತಿ ಮಾಡೋ ಹೆಂಡ್ತಿನ ಕಳ್ಕೊಂಡವನಿಗೆ ಹೆಂಗಾದರೂ ಮತ್ತೆ ಇರ್ಲಿಕ್ಕೆ ಮನಸ್ಸು ಬರ್ತತೆ, ಛೇ ಛೇ ಹಿಂಗೆ ಆಗಬಾರ್ದಾಗಿತ್ತು. ಹಾಂ ಇನ್ನೊಂದು ಪಾಯಿಂಟ್ ಐತಿ ಇದ್ರೊಳಗಡೆಗೆ, ಈ ದುಃಖದಾಗ ಇದರಾಗ ಜಳ್ಳೆಷ್ಟೈತೋ ಕಾಳೆಷ್ಟೈತೋ. ಕೆಲವೊಬ್ಬರು ಬರೀ ನಾಟಕ ಮಾಡ್ತಿರ್ತಾರೆ, ಮತ್ತೆ ಹೆಂಡತಿ ಕೆಳಗಣ ನೋಡ್ಬೇಕು, ಅಯ್ಯೋ ನಾನು ಹಿಂಗಿದ್ದೆಲ್ಲೋ ಚಿನ್ನ, ಹಿಂಗಿದ್ದೆಲ್ಲೋ ರತ್ನ, ಮೊನ್ನೆರ ಕಾಪಿ ಮಾಡಿ ಕೊಟ್ಟಿದ್ದೆಲ್ಲಿ, ನಿನ್ನೆರ ಮಂಡಾಳ ಮಾಡಿ ಕೊಟ್ಟಿದ್ದೆಲ್ಲಿ ಅಂತ ತಿಳ್ಕೊಂಡು ನೆನೆಸ್ಕೊಳ್ಳೋದು ಅಳೋದು, ನೆನೆಸ್ಕೊಂಡು ಅಳೋದು. ಆಮೇಲೆ ಹೇಳ್ತನಲ್ಲ ಇದು ಒಂದೊಂದು ಸಂದರ್ಭದಾಗ ನಿಜವಾದ ಪ್ರೀತಿ ಅನ್ನೋದು ಯಾವಾಗ ಗೊತ್ತಾಗುತ್ತ, ನನಗೆ ಬಂದು ಸವಾಲು ಹಾಕಿದಾಗ ಗೊತ್ತಾಗುತ್ತೆ. ಆ ವ್ಯಕ್ತಿಗೆ ಸವಾಲು ಹಾಕಿದಾಗ ಅದ್ರಾಗ ಸತ್ಯ ಎಷ್ಟೈತಿ, ಇದರ ಕಾಳೆಷ್ಟು ಜೋಳೆಷ್ಟು, ಇದರ ಸತ್ಯ ಎಷ್ಟೈತಿ, ಇವನ್ ತಾಪ ಆಕಾಶ ಸ್ವರ್ಗಕ್ಕೆ ಬಿಟ್ಟೈತಿ, ಇದು ನಿಜವಾದದ್ದು ಏನು ಸುಮ್ಕೆ ಬಿಲ್ಡಪ್, ಈಗ ಇವನ್ ತಾಪ ನೋಡಿದ್ರೆ ಕಳ್ಳು ಕಿತ್ತಿ ಬರಕ್ಕಂತವ ನಿಜವಾಗಿಯೋ ಅಥವಾ ಇವನು ಸುಮ್ಕೆ ನಾಟಕ ಮಾಡಾಕುಂತಾನೆ. ಕೆಲವೊಬ್ಬರು ಹಿಂಗೂ ಇರ್ತಾರೆ, ಮತ್ತೆ ಏನು ಸತ್ತು ಕೂಡ ಭಾಳ ದುಃಖ ಪಡ್ತಿರ್ತಾರೆ, ಸತ್ತು 3 ತಿಂಗಳದಾಗ ಮತ್ತೆ ಮದುವೆ ಬಂದ್ಬಿಡ್ತಾರೆ, ಮತ್ತು ಅಷ್ಟು ಪ್ರೀತಿ ಇದ್ದಪ್ಪ ಅಂದ್ರೆ ಆ ಹೆಂಡತಿ ನೆನಪಿನಲ್ಲಿ ಏನು ಮಾಡಬೇಕಾಗಿತ್ತು, ಜೀವನ ಕಳಿಬೇಕಾಗಿತ್ತು. ಆದ್ರೆ ಕಳೆಯಂಗಿಲ್ಲ, ಹೆಂಡತಿ ಆತ್ಮಕ್ಕೆ ಶಾಂತಿ ಸಿಗಲಂತೇಳಿ ಮದುವೆ ಮಾಡ್ಕೆಂತಂತಾರೆ, ಮತ್ತೆ ಮ್ಯಾಕ್ ಬರೋಬ್ಬರ್ರಿ ಮತ್ತೆ ಮದುವೆ ಮಾಡ್ಕೋಬೇಕಾದ್ರೆ ಮೊದಲೇ ಹೆಂಡ್ತಿನ ಬಿಡೋದಲ್ಲಿತ್ತ, ಅವತ್ತು ಆ ಫೋಟೋಕ್ಕೆ ಡಿಸೈನ್ ಡಿಸೈನ್ ಆಗಿ ಹೂವಾಗಿ ಹೂವು ಏರಿಸಿ 4 ಮಂದಿ ತೋರಿಸ್ಬೇಕಲ್ಲ, ಪಾಪ ನೋಡಪ್ಪ ಮೊದಲೇ ಹೆಂಡ್ತಿ ಮ್ಯಾಗೆ ಎಷ್ಟು ಜೀವದ ಪುಣ್ಯ ಆತ್ಮ ಅಂತ ತಿಳ್ಕೊಂಡು ಫೋಟೋ ಹಚ್ಚಿ ಅಕ್ಕಿ ಮುಂದೆ ದೀಪ ಹಚ್ಚಿ ಅಕ್ಕಿ ಬಂದು ಆಶೀರ್ವಾದ ತಗೊಳ್ಳೋದೇನು ಇದು ಮಾಡ್ತಾರ ಮಾಡಂಗೆ. ಮತ್ತು ಇದ್ರಾಗೆ ಸತ್ಯ ಎಷ್ಟು, ಪ್ರೀತಿ ಅನ್ನೋದೇನು ಕಂಡ್ಕೊಂಡ್ರೆ ಕೊಡೋದು ಬಿಸ್ಕೆಟ್ ಅನ್ನ, ಪ್ರೀತಿ ಅಂದ್ರೆ ಏನು ಶೇರ್ ಮಾಡ್ಕೊಳಕ್ ಬರ್ತತ್ತ, ಅದು ಒಬ್ಬರಿಗೆ ಕೊಡೋದು, ಅದು ಗಂಡ ಹೆಂಡ್ತಿ ಕೊಡ್ಬೇಕು ಹೆಂಡ್ತಿ ಗಂಡ ಕೊಡ್ಬೇಕು ಅದು ಪ್ರೀತಿ, ಉಳಿದದ್ದೆಲ್ಲ ಯಾರ್ಯಾರಿಗೆ ಯಾರೇನು ಕೊಡ್ಬೇಕು ಅದು ಕೊಡೋದಿರುತ್ತೆ ಅಷ್ಟೇ. ಇಂದ್ರಗೆ ಅನಿಸುತ್ತೆ ಅಲ್ಲೆಲ್ಲೆಲ್ಲೆಲ್ಲ ಇದು ಭಾಳ ಕಷ್ಟದ ಕೆಲಸ ಐತಿ, ಇದ್ರಾಗ ಸತ್ಯ ಎಷ್ಟು ಸುಳ್ಳೆಷ್ಟು,
ಕಾಳೆಷ್ಟು ಜೊಳ್ಳೆಷ್ಟು ಇದನ್ನ ಪರೀಕ್ಷೆ ಮಾಡಬೇಕಂತ ಹೇಳಿ ಇದು ಏನು ಪರೀಕ್ಷೆ ಮಲ್ಲಿ ಯಾಕೆ ಬತ್ತೈತು ಜನಕ್ಕಿಂತ ಶಿಕ್ಷೆ ಪಾಪ ಇಂತ ಒಳ್ಳೆ ಜನರಿಗೆ ಯಾಕಪ್ಪ ಇಂತ ಶಿಕ್ಷೆ ಬರ್ತತೆ ಅಂತ ಹೇಳಿಬಿಟ್ಟು ಪಾಪ ಇಂದ್ರ ಅನ್ಕೊಳ್ತಾನ ಅನ್ಕೊಳ್ಳೋದರೊಳಗಡೆಗೆ ಮತ್ತೆ ಇಂದ್ರ ಅವನು ನೋಡ್ರೆ ಪ್ರಮಾದ ವತ್ತಿನ ಬದಿಕ್ಸ್ ಕೊಡತನ ಬಿಡಲ್ಲವ ಯಾರು ರೂರು ಋಷಿ ನೀ ಏನು ಮಾಡ್ತಿ ಮಾಡು ವಾಟ್ ನನಗೆ ಪ್ರಮಾದ ವತ್ತಿ ಬದುಕಬೇಕು ಹಾಗಾದ್ರೆ ಪರಿಹಾರಗಳು ಏನು ಇಂದ್ರಗೆ ಈಗ ಹೋಗಕ್ಕೆ ಚಾನ್ಸ್ ಇಲ್ಲ ಅವನು ಅವಳನ್ನು ಬದುಕ್ಸ್ ಕೊಟ್ಟು ಅವ್ರು ಮದುವೆ ಮಾಡಿ ಅಕ್ಕೆ ಕಳಾಕಿ ಹೋಗ್ಬೇಕು ಈಗ ಅವ ಆ ಸ್ಟೇಜಿಗೆ ಬಂದು ನಿಂತ್ಕೊಂಡ್ಬಿಡತ್ತೆ ಈಗ ಅದು ಅದಕ್ಕೆ ಪರಿಹಾರ ಆವಾಗ ಅವನು ಹೇಳ್ತಾ ನೋಡ್ರಿ ಪ್ರಮದ್ವತ್ತಿ ಗಾಯಸ್ಸು ಮುಗಿತಪ್ಪರೂರು ಒಂದಪ್ಪ ಮುಗಿದ ಮತ್ತೆಂಗೆ ಸೋರು ಒಂದೈತಿ ಉಪಾಯ ನಿನ್ನ ಆಯಸ್ನಲ್ಲಿ ಇಷ್ಟನಿ ಕೊಟ್ಟರೆ ಬುಡ್ಬುಡ ಅದೇ ಬಲೆ ಕಷ್ಟ ಅಂತಂದ ಇಂದ್ರ ಆವಾಗ ಇಂದ್ರ ಹೇಳ್ತಾನೆ ಪ್ರಮದ್ವತ್ತಿದ್ ಆಯಸ್ಸು ಮುಗಿತಪ್ಪ ರೂರು ನೋಡಪ್ಪ ಇದು ಆಯಸ್ಸು ಭೂಮಿ ಮೇಲೆ ಇಷ್ಟು ವರ್ಷ ಬದುಕಬೇಕಂತ ಮೊದಲಿಗೆ ಟಿಕೆಟ್ ಪಂಚ್ ಆಗಿರ್ತದೆ ನಮಗೆ ಅವಳ ಆಯಸ್ಸು ಮುಗಿತು ಸತ್ಲು ಆಯಸ್ಸು ಮುಗಿದ ಮೇಲೆ ಬದುಕ್ಸಕ್ಕೆ ಯಾರ ಕೈಲೇ ಸಾಧ್ಯ ಇಲ್ಲ ತಮ್ಮ ಅರ್ಥ ಮಾಡ್ಕೊಳ್ಳೋ ಅವಳೋದು ಬಿಟ್ಬಿಡು ಏ ಅದು ಹೆಂಗೈತದೆ ಆಗೋದಿಲ್ಲ ನನಗೂ ಪ್ರಮದ್ವತಿ ಬೇಕಂದ್ರೆ ಬೇಕು ಒಂದಪ್ಪ ಮುಗಿದದ್ದು ಅಂದ್ರೆ ಒಂದು ಬಾರಿ ಮುಗಿದೋಗಿದ್ದು ಸಾವು ಅನ್ನೋದು ಅಗಲ ಬರ್ತಾನ ಸತ್ತರು ಮತ್ತೆ ಮತ್ತೆ ಸಾಯ್ತಾರ ಒಂದೇ ಸರಿ ಬರೋ ಸಾವು ಆಗಲಲ್ಲ ಸಾಯಲ್ಲ ಯಾರು ಒಂದಪ್ಪ ಸಾವು ಬಂದು ಮುಗಿದೋಯದ ಕತೆನ ಮತ್ತೆ ಹೆಂಗಪ್ಪ ಶುರು ಮಾಡ್ತೀವಿ ಇದೆಲ್ಲ ಆಗಲಾರ್ದ ಮಾತು ನೀನು ಇದನ್ನು ಆಸೆ ಬಿಟ್ಬಿಡ ಅಂತ ಹೇಳಿದ್ರೆ ಅವನು ಕೇಳ್ತಾ ಇಲ್ಲ ಅದಕ್ಕೆ ಅವನು ಪರಿಹಾರ ಒಂದೈತೆ ಉಪಾಯ ಒಂದೈತೆ ಒಂದು ಉಪಾಯ ನನ್ನ ಬಳಿ ಇದೆ ಅದನ್ನು ನೀನೇನಾದರೂ ಮಾಡಿದರೆ ನಿನ್ನ ಹೆಂಡತಿಯನ್ನು ಏನು ಮಾಡ್ಬೋದು ಬದುಕಿಸಿ ಕೊಡಬಹುದು ಅಂತ ಇಂದ್ರ ಹೇಳಿದ್ ನೋಡ್ರಿ ಆಯಸ್ನಲ್ಲಿ ನೋಡ್ರಿ ಅದ್ರಾಗ ನಿನ್ನ ಆಯಸ್ನಲ್ಲಿ ಇಷ್ಟು ನೀ ಕೊಟ್ಟರೆ ಬುಡ್ಬುಡು ನಿನ್ನ ಆಯಸ್ನಲ್ಲಿ ಇಷ್ಟು ಆಯಸ್ ಕೊಟ್ಟರೆ ಒಂದು ಪರಿಹಾರ ಏನು ಗೊತ್ತಾ ನಿನ್ನ ಆಯುಷ್ಯದಲ್ಲಿ ಅರ್ಧ ನಿನ್ನ ಹೆಂಡತಿಗೆ ನೀನು ಕೊಟ್ಟರೆ ನಿನ್ನ ಹೆಂಡತಿನ ನಿನ್ನ ಆಯಸ್ಸು ತಗೊಂಡು ನಿನ್ನ ಹೆಂಡತಿನ ಬದುಕಿಸ್ಬೋದು ಇಂದ್ರ ಅಂತಾನ ಬಡ್ಬಿಡು ಇದೆಲ್ಲ ನಿಮ್ಮಂತರ ಕೈಯಲ್ಲಿ ಆಗಲ್ಲ ಅಂತ ಅಂದ್ಬಿಟ್ಟವ ಆಗಲ್ಲ ಯಾರಾದರೂ ಒಪ್ತಾರ 100 ವರ್ಷ ಬದುಕಬೇಕಾಗಿತ್ತು ಈಗ ಹೆಂಡತಿ ಸತ್ವಗಳ ಅರ್ಧ ಆಯುಷ್ಯ ನೀನು 50 ವರ್ಷ ಬದುಕಬೇಕಷ್ಟೇ 50 ವರ್ಷ ಬದುಕಂಗಿದ್ರೆ 50 ವರ್ಷ ಅವಳಿಗೆ ಕೊಟ್ಬಿಟ್ಟು ಆಕಿನ 50 ವರ್ಷ ನಿನಗೆ 50 ವರ್ಷ ಬದುಕಿಸ್ತೀವಿ ಆಯಸ್ಸು ಕೊಡಕ್ಕೆ ರೆಡಿ ಇದೆಯಾ ಅಂತ ಕೇಳಿದಾಗ ಎಷ್ಟು ಜನ ಮುಂದೆ ಬರ್ತಾರ ಏ ಅದೇಂಗೆ ಆಗ್ತದಪ್ಪ ಅದು ಇದು ದೇವಲೋಕದಲ್ಲೇ ನಡೆದಿರ್ಬೋದು ಅರ್ಧ ಆಯುಷ್ಯ ಕೊಡೋದು ಭೂಮಿ ಮೇಲೆ ನಡೀತಿತ್ತ ಹೋಗ್ಲಿ ಕೊಟ್ಟರು ನೆಸ್ಗಳಾರದಾರ ಸತ್ಯದ ಬದುಕ್ಸಾರದಾರ ಕೆಲವೊಬ್ಬರು ಅಂದ್ರೆ ಹಬ್ಬ ಮಾಡಿಬಿಡ್ತಾರ ಓದಪ್ಪ ಅಂತಂದ್ರೆ ಓದ್ಬಿಡಪ್ಪ ಅಪ್ಪ ಚಲೋ ಆತಂತೆ ಹಿಂಗೂ ಇರ್ತಾವ ಜೀವನದಲ್ಲಿ ವೈರಾಗ್ಯ ಜಿಗುಪ್ಸೆ ಬೇಸರ ಬಂದಾಗ ಆಯಸ್ಸು ಅಷ್ಟು ನನಗೆ ಕೊಟ್ಬಿಡು ನಾನು ತಗೊಂಬಿಡು ಅಂದ್ಬಿಡ್ತಾರೆ ಗಂಡು ಮಕ್ಕಳು ಕೆಲವೊಂದು ಟೈಮ್ನಾಗ ಇಲ್ಲ ಅಷ್ಟು ನನಗೆ ಇರಲಿ ಮುಟ್ಬಿಡತ್ತಲ್ಲ ಈ ಥರದ ಸಮಸ್ಯೆಗಳು ಆದರೆ ಏನೇ ಆದರೂ ಕೂಡ ಕೊನೆಗೆ ನಷ್ಟ ಆಗೋದು ಯಾರಿಗೆ ಹೆಣ್ಮಕ್ಕಳಿಗೆ ಅನ್ನೋದನ್ನು ತಿಳ್ಕೊಳ್ಬೇಕು ಆವಾಗ ಇಂದ್ರ ಹೇಳ್ತಾನೆ ಒಂದು ಉಪಾಯ ಐತಪ್ಪ ನನ್ನ ಕಡೆಗೆ ಒಂದು ಕೆಲಸ ಮಾಡು ನಿನಗೆ ಎಷ್ಟು ಆಯುಷ್ ಐತಲ್ಲ ಅಷ್ಟು ಆಯುಷ್ಯದಾಗ ಅರ್ಧ ನಿನ್ನ ಹೆಂಡತಿ ಕೊಡ್ತಂದ್ರೆ ನಾನು ನಿನ್ನ ಹೆಂಡತಿನ ಬದುಕಿಸ್ಕೊಡ್ತೀನಿ ಯಾಕಂದ್ರೆ ಈ ಬ್ಯಾಂಕ್ನಾಗ ಡಿಪಾಸಿಟ್ ತೆಗೆದು ಆ ಬ್ಯಾಂಕ್ನಾಗ ಇಡೋದು ಅಷ್ಟೇ ಡಿಫ್ರೆನ್ಸ್ ಏನಿಲ್ಲ ಇಲ್ಲಿ ಎಲ್ಲ ಒಂದೇ ಆವಾಗ ಪರೀಕ್ಷೆ ಇದು ಅವನು ಇದು ಕೊಪ್ಪಿಗೆ ಅಂತ ನಿಜವಾಗಿಯೂ ಹೆಂಡತಿ ಮೇಲೆ ಪ್ರೀತಿದ್ರೆ ಏನು ಮಾಡ್ತಾನ ನನ್ನ ಅರ್ಧ ಆಯುಷ್ಯ ಹೋದ್ರೂ ಚಿಂತೆ ಇಲ್ಲ ನನಗೆ ನನ್ನ ಹೆಂಡತಿ ಬದುಕಬೇಕಂತ ಹೇಳ್ತಾನೆ ಆವಾಗ ಪರೀಕ್ಷೆನಲ್ಲಿ ಏನು ಮಾಡ್ತಾನ ಅದಕ್ಕೆ ಇವನು ಮೊದಲೇ ಇಂದ್ರ ಹೇಳ್ಬಿಡ್ತಾನ ಇದೆಲ್ಲ ಆಗಲ್ಲ ಬಿಡಪ್ಪ ನಿಮ್ಮ ಕೈಲಿ ಎಲ್ಲ ಆಗುತ್ತೆ ಗಂಡು ಮಕ್ಕಳ ಕೈಲಿ ಅರ್ಧ ಆಯುಷ್ಯ ಕಳ್ಕೊಂಡು ಕ್ಯಾರಡಿ ಇರ್ತೀರ ಅಂತ ತಿಳ್ಕೊಂಡಂತಾನೆ ಆಗ ನೋಡ್ರಿ ಆಗ ಮೋಡ ಬೆಟ್ಟ
ಚಂದ್ರ ಚಲ್ಲಾಕಿಲ್ವ ಮಲ್ಲಿ ತಂಪ ತೆಂಗಳ ಅಂಗೆನೆ ಬೆಳಗಿಸ್ತಾ ಮುಖದ ಅಂಗಳನ ರುರು ಅಂದ ಇಂಗ ಕೇಳಬೇಕೆ ನನಗೆ ಪ್ರಮದಾವತಿ ಹೋಗಿ ನಾ ಬದುಕಿರಾಕಿಂತ ಬಂದೂರು ವರ್ಷ ಅರ್ಧ ನನ್ನ ಐಸ ದಾರೆ ಎರ್ತಿನ ಬ್ಯಾಗ್ ಅವಳು ಕರ್ಸ ಇಷ್ಟೇನ ಅಷ್ಟೇನ ಅರ್ಧ ಇದ್ದೇ ಇಕ್ಕ ಪ್ರಮದಾವತಿ ನನ್ನ ಪ್ರಾಣ ಬೇಕು ನನಗಕ್ಕ ನೋಡ್ರಿ ಯಾವಾಗ ಆ ಇಂದ್ರಿಂಗಂದ ಅವನಿಗೆ ಸಮಾಧಾನ ಆತು ಸಮಾನ ತಕ್ಷಣ ಏನು ಮಾಡ್ತಾನ ನನಗೆ ಅರ್ಧ ಆಯುಷ್ ಅಲ್ಲಪ್ಪ ನನ್ನ ಎಲ್ಲ ಆಯುಷ್ ಹೋದರೂ ಕೂಡ ನನಗೆ ನನ್ನ ಹೆಂಡತಿ ಬದುಕಿರ್ಬೇಕು ನನ್ನ ಆಯುಷ್ ಎಷ್ಟೈತೋ ಏನೈತೋ ನೀನು ಕೇಳಕ್ಕೆ ಹೋಗಬೇಡ ನನ್ನ ಅರ್ಧ ಆಯುಷ್ ನೀನು ತಗೊಂಡೇ ಬಿಡು ಅಂತ ತಿಳ್ಕೊಂಡು ಹೇಳ ನನಗೆ ನನ್ನ ಹೆಂಡತಿನ ಬದುಕಿಸ್ಕೊಡ ಅಂತ ಅಂದ್ಬಿಟ್ಟ ಅವಾಗ ಅವಳು ಹೆಂಗೆ ಚಂದ್ರನ ಬೆಳದಿಂಗಳ ಚೆಲ್ಲಿದಾಗ ಎಷ್ಟು ಆನಂದ ಆಗುತ್ತಾ ಸತ್ತಂತಾಕಿ ಬದುಕಿ ಬೆಳಕಿನಂಥ ಮಂದಹಾಸವನ್ನು ಬೀರುತ್ತಾ ಪ್ರಮದವತೆ ಎದ್ದು ಬರ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾವು ಕಾಣ್ತೀವಿ ನೋಡ್ರಿ ಅರ್ಧ ಆಯುಷ್ಯ ಕೊಟ್ಟ ಯಾರು ಕೊಟ್ರ ರೂರು ಋಷಿ ಕೊಟ್ಟ ಎಷ್ಟು ಜನ ಕೊಡ್ತಾರೆ ಇದ್ರಂಗ ನಾವು ಬರೇ ಪತಿವ್ರತೆ ಹೆಂಡತಿ ಪತಿವ್ರತೆ ಆಗಿರ್ಬೇಕು ಹೆಂಡತಿ ಪತಿವ್ರತೆ ಆಗಿರ್ಬೇಕಂತ ಹೇಳ್ತಾರೆ ಗಣಮಕ್ಕಳು ಗಣಮಕ್ಕಳು ಎಷ್ಟು ಮಂದಿ ಪತಿವ್ರತರದಾರ ಅದು ಬೇಕಲ್ಲ ಹೇಳದರ್ಥ ಆಗುತ್ತಾ ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಈ ಮಹಿಳೆಯರಿಗೆ ರಿಸ್ಟ್ರಿಕ್ಷನ್ಸ್ ಭಾಳ ಗೃಹಿಣಿಯರಿಗೆ ಆದರೆ ಗಣಮಕ್ಕಳಿಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ ಇಲ್ಲಿ ಅದಕ್ಕೆ ಬ್ಯಾಗ ಅವಳು ಕರ್ಸ ಬ್ಯಾಗ ಅವಳು ಕರ್ಸು ಅಂದರೆ ಬೇಗನೆ ಅವಳನ್ನು ಕರೆಸು ತಕ್ಷಣವೇ ಅವಳನ್ನು ಕರೆಸು ನನ್ನ ಆಯುಷ್ಯನ ತೆಗೆದುಕೊಂಡು ಬಿಡು ಅಂತ ತಿಳ್ಕೊಂಡು ಇಷ್ಟೇನು ಅಷ್ಟೇನು ಅರ್ಧ ಇದೆ ಇಷ್ಟು ಅಷ್ಟ ಅಲ್ಲ ನಿನಗೆ ಎಷ್ಟು ಬೇಕು ಅಷ್ಟು ತಗೋ ಅರ್ಧ ತಗೋ ಈಕ ಪ್ರಮದ ಒತ್ತಿ ನನ್ನ ಪ್ರಾಣ ಅವಳೇ ನನ್ನ ಪ್ರಾಣ ನನ್ನ ಜೀವ ನಂದೆಲ್ಲ ಸರ್ವಸ್ವನು ಅವಳೇ ಅದಕ್ಕೆ ತಗ ಬೇಕು ನನಗಾಕ ನನಗೆ ಅಕ್ಕಿ ಬೇಕು ನನ್ನ ಜೀವ ಬೇಕು ನನ್ನ ಪ್ರೀತಿ ಬೇಕು ಅಂತ ಅಂದ ಅಟ ಹಿಂಗೆ ಅವ ಹಿಡ್ದ ಅದಕ್ಕಿಂದ್ರ ನುಡ್ದ ಬಪ್ರೇ ರೂರು ಋಷಿ ಬಪ್ರೇ ರೂರು ಋಷಿ ನಿನ್ನ ಮಾತು ಮಾತ್ರ ಅಲ್ಲ ಮನಸ್ಸನ್ನು ಬಲ್ಲೆ ಗಂಡು ಸಾವಿತ್ರಿ ನೀ ಅವಳಂಗೆ ದಾಟಿದೆ ನಾವು ಸಾವಿನ ಎಲ್ಲೆ ಉದಯ ನನಗೂ ಐತಿ ಅದು ಏನು ಗೋಳಿಗೆ ಕರಗದ ಅಲ್ಲಿ ಮತ್ತೆ ಬದುಕಿಸ್ಕೊಂಡೆ ನಿನ್ನ ಪ್ರಮದ ಹೊತ್ತಿನ ಅದು ನಿಂತು ನೋಡು ಅಲ್ಲಿ ದೇವೇಂದ್ರಗ ಅವನು ಪರೀಕ್ಷೆ ಮಾಡಿದ ನೋಡ್ರಿ ನೀನು ಅರ್ಧ ಆಯುಷ್ ಕೊಡ್ಬೇಕಂದಾಗ ಒಲ್ಲಿ ಅಲ್ಲಿಲ್ಲ ಅವ ಆಯುಷ್ ಕೊಟ್ಟ ಅಟ ಹಿಂಗೆ ಹಿಡ್ದ ಬಿಡ ಅವ ಬಿಡ್ದ ಅಟ ಹಿಡ್ದ ಅರ್ಧ ಆಯುಷ್ ತಗ ನನಗೆ ಹೆಂಡ್ತಿನ ಕೊಡಂತ ಅಟ ಹಿಡ್ದ ಅದಕ್ಕಿಂದ್ರ ನುಡ್ದ ಇಂದ್ರ ಏನಂತ ನುಡಿತ ನೋಡ್ರಿ ಬಪ್ಪರೋ ರೋ ಋಷಿ ಬಲೆ ಶಾಬಾಷ್ ಮೆಚ್ಚಿದ ನಿನ್ನ ಪ್ರೀತಿ ಯಾಕಂದ್ರೆ ನೀನು ಪ್ರಾಣ ಜಲ್ದಿ ಹೋಗುತ್ತಂದ್ರೂ ಕೂಡ ನೀನು ಒಪ್ಪಿದಲ್ಲ ನಿಜವಾಗಿ ನಿನಗೆ ಹೆಂಡ್ತಿ ಮೇಲೆ ಏನೈತೆ ಪ್ರೀತಿ ಐತಿ ನಾವೆಲ್ಲ ಸತ್ಯ ಸಾವಿತ್ರಿ ಹೆಸರು ಕೇಳಿರ್ತೀವಿ ತನ್ನ ಪತಿವ್ರತ ಶಕ್ತಿಯಿಂದ ಏನು ಮಾಡ್ತಾಳಕ್ಕೆ ಪತಿಯನ್ನು ಉಳಿಸ್ಕೊಳ್ತಾವೆ ಹಾಗೇ ಇಲ್ಲಿ ಆ ಬಪ್ಪರೇರು ಋಷಿ ಮಾತು ಮಾತ್ರ ಅಲ್ಲ ನಿನ್ನ ಮಾತು ಅಷ್ಟೇ ಅಲ್ಲ ನಿಜವಾಗಿ ನೀನು ಕೆಲಸ ಮಾಡಿ ತೋರಿಸಿದೆಯಾ ಅರ್ಧ ಆಯುಷ್ಯನೂ ಕೊಟ್ಟಿದೆಯಾ ನಿನ್ನ ಮನಸ್ಸಿಗೆ ಗೊತ್ತೋ ನಿನ್ನ ಮಾತು ಗೊತ್ತೋ ಗಂಡು ಸಾವಿತ್ರಿ ನೀನು ಸಾವಿತ್ರಿ ತನ್ನ ಗಂಡನಿಗಾಗಿ ತನ್ನ ಅರ್ಧ ಆಯುಷ್ಯವನ್ನು ಕೊಡ್ತಾಳ ಆದರೆ ಗಂಡು ಮಕ್ಕಳಲ್ಲಿ ಸಾವಿತ್ರಿನ ಮೀರಿಸಿದಂಥ ವ್ಯಕ್ತಿ ನೀನಾಗಿದೆ ಅಕ್ಕಿ ಪತಿವ್ರತೆ ನೀನು ಪತಿವ್ರತ ಅಂದರೆ ಅಷ್ಟು ಪ್ರಾಂಪ್ಟ್ ಅಂತ ಅರ್ಥ ಅಷ್ಟು ಪ್ರಾಂಪ್ಟ್ ಯಾರು ನೀನು ರೂರು ಋಷಿ ಗಂಡು ಸಾವಿತ್ರಿ ಕಣಯ್ಯ ನೀನು ನಿನ್ನ ಮಾತಿಗೆ ನಡ್ಕೊಂಡೆ ನೀನು ಹೇಳ್ತೀನಿ ಉಳಿಸ್ಕೊಂಡೆ ಅವಳಂಗೆ ದಾಟಿದೆ ಸಾವಿನ ಎಲ್ಲಿ ಅವಳು ಸಾವು ದಾಟಿದ್ಲು ನೀನು ನಿನ್ನೆಂತೆ ಸಾವನ್ನ ಏನು ಮಾಡಿದೆ ದಾಟಿಸಿದಿ ಅವಳನ್ನು ಸಾವಿನಿಂದ ಬದುಕಿಸಿದಿ ಉದಯ ನನಗೂ ಐತಿ ಅದು ಗೋಳಿಗೆ ಕರಗದ ಕಲ್ಲೆ ಮತ್ತೆ ಬದುಕಿಸ್ಕೊಂಡೆ ನಿನ್ನ ಪ್ರಮದವತ್ತಿನ ನೋಡು ಎಂಥ ಅಸಾಧ್ಯವಾದ ಕೆಲಸವನ್ನು ನಿನ್ನ ಮಾತಿನಿಂದ ನೀ ಏನು ಮಾಡಿಬಿಟ್ಟೆ ಸಾಧಿಸ್ಕೊಂಡು ಬಿಟ್ಟು ಆಯಿತು ನಿನ್ನ ಪ್ರಮದವತ್ತಿ ಬದುಕಿದ್ಲಪ್ಪ ತಗೊಳ್ಳೋ ಮದುವೆ ಆಗೋ ಅಂತ ತಿಳ್ಕೊಂಡು ಹೇಳ್ದ ನೋಡ್ರಿ ಎದ್ದು ಬಂದಳು ಎದ್ ನಿದ್ದೆ ತಿಳಿದ ಪ್ರಮದ ಒತ್ತಿ ಇರುವಿನ ಹತ್ತರ್ ದಂಬಲಾರ್ದು ಪುಣ್ಯ ರೂರು ಆಗ ಅಕ್ಸನ್ ಗಾಳಿಯಲ್ಲಿ ಬಾಳೆ ಪತ್ತರ್ ನೋಡ್ರಿ ಮುಂದೇನಾಗತ್ತಪ್ಪ ಅಂತಂದರೆ ಎದ್ದು ಬಂದಳು ಒಳ್ಳೆ ನಿದ್ದೆ ತಿಳಿದಂತೆ
ಪ್ರಮಾದವತಿ ಎದ್ದು ಬಂದ್ಲ ಹೆಂಗಂದ್ರ ಈ ಜಸ್ಟ್ ಮಕ್ಕಂಡಾಳಪ್ಪ ರೆಸ್ಟ್ ತಗೊಳಕ್ಕ ಜಸ್ಟ್ ಮಕ್ಕಂಡಾಳ ರೆಸ್ಟ್ ಮುಗ್ದತಿ ಟಯರ್ಡ್ನೆಸ್ ಕಡಿಮೆ ಆಗೈತಿ ಫ್ರೆಶ್ ಆಗಿ ಮುಖ ಕಮಲದಂಗ ಅರಳಿಕೊಂಡು ಬಂದಳು ನೋಡ್ರಿ ಯಾರ ಹತ್ರ ಬಂದಳು ರೂರುವಿನ ಹತ್ತರ್ ರೂರುವಿನ ಹತ್ರ ಬಂದ್ಲು ನೋಡ್ರಿ ಗಂಡ ತನ್ನ ಆಯುಷ್ಯವನ್ನು ಕೊಟ್ಟು ಯಾರನ್ನ ಬದುಕಿಸಿದ ಹೆಂಡತಿನ ಬದುಕಿಸಿದ ಮಲ್ಲಿ ಮಲ್ಲಿ ಕೇಳಿಲ್ಲಿ ಹೆಂಡತಿಗಾಗಿ ಗಂಡ ಪ್ರಾಣ ಕೊಟ್ಟಣ ನೀನು ನನಗೆ ಪ್ರಾಣ ಕೊಡ್ತಿದೆ ನಾನು ಅವನಂಗೆಯ ಯಾರಂಗೆ ಊರುವನಂಗೆಯ ಈ ರೀತಿ ನೀನು ಸಾಧ್ಯಂತ್ರ ನಾನು ಬಿಟ್ಬಿಡ್ತಾ ತಿಳ್ಕೊಂಡೇನ ನಾನು ನಿನ್ನ ಜೊತೆಗೆ ಬರ್ತೇನೆ ಅಂತನವ ಅಂದ್ರೆ ಅಷ್ಟು ಪ್ರೀತಿ ನಿಮಗೆ ಇನ್ನೂ ಹೆಚ್ಚಿನ ವಿವರಣೆಯನ್ನು ಕೊಡ್ತೀನಿ ಇದು ಸ್ವಲ್ಪ ಇಲ್ಲಿಗೆ ಡಿಫ್ರೆಂಟ್ ಆಗಿರ್ತಕ್ಕಂಥ ವಿಚಾರ ನಿಮಗೆಲ್ಲರಿಗೂ ಸ್ವಲ್ಪ ವಿಭಿನ್ನವಾಗಿರ್ತಕ್ಕಂಥ ಅಂಶ ಇದರಲ್ಲಿ ಯಾಕಂತಂದ್ರೆ ಬಹಳಷ್ಟು ನಾವು ನೋಡ್ತೀವಿ ಸಮ ನಮ್ಮ ವಿಶೇಷವಾಗಿ ಭಾರತದ ಸಮಾಜದಲ್ಲಿ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತಂದ್ರೆ ಯಾವಾಗಲೂ ಎಲ್ಲಾ ಆಚರಣೆಗಳನ್ನು ಯಾರು ಮಾಡಬೇಕು ಮೊನ್ನೆ ಭೀಮನ ಮಾಸೆ ಬಂತಿಲ್ಲ ಏನು ಮಾಡಿದ್ರು ನನ್ನ ಮಕ್ಕಳು ಹಾಂ ಕಾಲು ತೊಳೆದು ನೀರು ಕುಡಿದ್ರು ಹೌದಾ ಯಾಕ ಅಂದ್ರೆ ಹೆಂಡತಿ ಆದವರೆಲ್ಲ ಏನು ಮಾಡಬೇಕು ಗಂಡ ಮಗನಿಗೆ ಗಂಡ ಆದವನಿಗೆ ಕಾಲು ತೊಳಿಬೇಕು ಪೂಜೆ ಮಾಡಬೇಕು ಯಾಕಪ್ಪ ಇತ್ತ ನನಗೆ ಏಳು ಜನ್ಮಕ್ಕೂ ಕಾಟ ಕೊಡತ್ತಾಗಿರ್ಬೇಕಂತೆ ಹೌದಲ್ಲ ಅವ್ರವ್ರ ಪ್ರೀತಿ ಅವ್ರವ್ರದ್ದು ಒಂದು ಹೆಂಗೆ ತಂಗೆ ಹೋಗ್ತತ್ತೆ ಅದು ಆಮೇಲೆ ಇತ್ತೇ ನನ್ನ ಗಂಡ ಇತ್ತಗ ಆಯುಷ್ಯ ಕೊಡಪ್ಪ ಅಂತ ಬಿಡಿಕೆ ಅಂತ ಅಂದ್ರೆ ತಮಗೇನಾದ್ರೂ ಆಗಲಿ ನೀಡ್ತಿದ್ವಿ ಅದಕ್ಕೆ ಅವ ಗಂಡ ಹೇಳ್ತಾನ ಮಲ್ಲಿಗನ ಹೇಳ್ತಾನ ಅಗ್ಗ ಹಿಂಗೆಲ್ಲ ಮಾಡಿದ್ರೆ ಚಂದ ಕಿರಾಕಿಲ್ಲ ನೋಡಂತೇಳಿ ನೀನು ಸತ್ತ ನಾನು ಬದುಕಲ್ಲ ಇನ್ನೇನು ತಿಳ್ಕ ಹೆಂಡತಿಗಾಗಿ ಗಂಡ ತನ್ನ ಪ್ರಾಣವನ್ನು ಕೊಟ್ಟಿದ್ದು ಉದಾಹರಣೆ ಹೇಳಕ್ಕಂತ ನಿನಗೆ ತಿಳ್ಕ ನೀನು ಸರಿ ಇನ್ನೊಂದು ಕಿತ್ತ ನಿನ್ನ ಸಾಯ್ತಿ ನನಗೆ ಆಯಸ್ಸು ನಿನಗೆ ಅದು ಇದು ಅಂತಂದ್ರೆ ಸರಿ ಕಾಣದ ನೋಡಂತ ತಿಳ್ಕೊಂಡು ಯಾರಂದ್ರೆ ಆ ಮಲ್ಲಿ ಗಂಡ ನಾಗ ಹೇಳ್ದ ಇತ್ತ ಮದುವೆ ಮದುವಣಿಗೆ ರೂರು ನಿಂತ ಎದ್ದು ರತ್ತ ಪ್ರಮದವತಿ ಮದುವಣಿಗೆ ತೀರಿ ಪೂರ್ವಯಿತೀಂದ್ರ ಓ ಹೇಳಿ ಮಂತ್ರ ಆಯ್ತವ್ರು ಮದುವೆ ಕತ್ತಿ ಮದುವೆ ಆತು ಕೊನೆಗೆ ನೋಡ್ರಿ ಇತ್ತ ಮದುವಣಿಗ ರೂರು ಮದುಮಗ ರೂರು ರೆಡಿ ಆದ ಬ್ಯಾಂಡ್ ಬಾರಿಸ್ಕೊಳಕ್ಕೆ ರೆಡಿ ಆದ ಎದುರು ಅತ್ತ ಪ್ರಮದವತಿ ಮದುವಣಿಗಿತ್ತಿ ನೋಡ್ರಿ ಸತ್ತು ಹೋಗಿಬಿಟ್ಟಿದ್ಲಕ್ಕಿ ಸತ್ತು ಹೋದಕ್ಕಿನ ಯಾರು ಬದುಕಿಸಿದ್ರು ಆ ರೂರು ತನ್ನ ತಪಶಕ್ತಿಯಿಂದ ತನ್ನ ಒಂದು ಪ್ರಾಮಾಣಿಕವಾದ ಪ್ರೀತಿಯಿಂದ ಇಲ್ಲಿ ಬದುಕಿಸಿದ್ದು ದೇವರಾಗಿದ್ದರೂ ಕೂಡ ಅವನ ಪ್ರಾಮಾಣಿಕತೆ ಅವಳನ್ನು ಬದುಕಿಸೈತಿ ಅವನ ನಿಷ್ಠೆ ಅವಳನ್ನು ಬದುಕಿಸೈತಿ ಅವನ ಹೆಣ್ಣನ್ನು ಹೆಂಡತಿಯನ್ನು ಅಷ್ಟೊಂದು ಗೌರವ ಪ್ರೀತಿಯಿಂದ ಕಾಣ್ತಿದ್ದ ಅನ್ನೋ ಒಂದು ಕಾಣಕ್ಕದು ಬದುಕಿಸೈತಿ ಬೇರೆ ಏನೂ ಇಲ್ಲಿ ಆಯಿತು ಆ ಕಾರಣಕ್ಕಾಗಿ ಅವನು ಪ್ರಾಣವನ್ನೂ ಕೊಟ್ಟು ಬದುಕಿಸಿದ ಮೇಲೆ ಆ ಕಡೆಗೆ ರೂರು ಈ ಕಡೆಗೆ ಪ್ರಮದವತಿ ಮತ್ತು ದೇವೇಂದ್ರ ಹೆಂಗೂ ಬಂದುಬಿಟ್ಟನು ಕೆಳಗೆ ಮಂತ್ರ ಹೇಳಿ ಮದುವೆ ಮಾಡಿಸಿ ಹೋಗ್ಬೇಕೀಗ ಆಯ್ತು ಈ ರೀ ಪೂರ್ವ ಇತ್ತು ಇಂದ್ರ ಆತ ಏಳು ಮಂತ್ರ ಇಂದ್ರನ ಏನಾದ ಪುರೋಹಿತ ಆದ ಪೂಜಾರಿ ಆದ ಅವರಿಬ್ಬರಿಗೆ ಏನು ಮಾಡಿದ ಆಯ್ತವರ ಮದುವೆ ಕತ್ತಿ ಹಿಂಗಾತ ಅವ್ರ ಮದುವೆ ಎಂಥ ಗುಣ ಒಂದು ಎಂಥ ಗುಣ ಹೆಣ್ಣಿಂದು ಹಿಂಗಿರುವಾಗ ನೀ ಸಾಯ್ತೀನಂತೀರಿ ಇದೆಲ್ಲ ಚೆನ್ನಾಗಿರಲ್ಲ ನೋಡು ಅಂತ ತಿಳ್ಕೊಂಡು ಹೇಳಿದ ಮೇಲೆ ಮುಂದೆ ಮಕ್ಕಳು ಪಾಳ ಪ್ರಮದವತಿ ರೂರು ಹಿಂಗೇನು ಅವರ ಸಂಸಾರ ನಡೆದು ಇರೋ ಯಮಧರ್ಮ ಕರೆದಾಗ ರೂರು ಅಂದ ಸಿದ್ಧ ಇದ್ದೋ ಬಂದೆ ಪ್ರಮದವತಿನ ಕೈ ಹಿಡಿದು ಇದಾದಮೇಲೆ ಮದುವೆ ಆತ ಸಂಸಾರ ಆತ ಇವರಿಗೆ ಒಬ್ಬ ಮಗ ಹುಟ್ಟತಾನ ಆ ಮಗನ ಹೆಸರು ಸುನಕ ಅಂತೇಳಿ ಆ ಮಗನ ಹೆಸರೇನು ಸುನಕ ಅಂತೇಳಿ ಪ್ರಮದವತಿ ಮತ್ತು ರೂರು ಇವರಿಬ್ಬರು ಮಗ ಯಾರು ಸುನಕ ಭಾಳ ಚಂದ ನಡೀತ ಮತ್ತು ಆಯ್ತೀಗ ಆಯುಷ್ ಮುಗಿತ ಅಲ್ಲಿಗ ಆಯುಷ್ ಮುಗಿದ್ಮೇಲೆ ಕರ್ಕೋಬೇಕಲ್ಲಿಗ ಕರ್ಕೋಬೇಕಾದ ಯಮದರ್ ಬಂದು ಕರೆದಾಗ ನಾವು ಇಬ್ಬರು ಒಟ್ಟಿಗೆ ಬರ್ತೀವಿ ಅಂತಂದ ಯಾಕೆ ನಾವು ಬದುಕಿದ್ದು ಒಟ್ಟಿಗೆ ಸಾಯೋದು ಒಟ್ಟಿಗೆ ನಾವು ಹಂಗೆ ಒಟ್ಟಿಗೆ ನಾ ಮೊದಲು ನೀ ನೆಕ್ಸ್ಟ್ ನೀ ಮೊದಲು ನಾನು ನೆಕ್ಸ್ಟ್ ಇಲ್ಲ ಇಲ್ಲಿ ಆ ರೂರು ಹೆಂಗೆ ಸತ್ತ
ಹೆಂಡತಿ ಹೆಂಗೆ ಬದುಕಿಸ್ದ ಹೆಂಗೆ ಸತ್ತ ಹೆಂಗೆ ಇಬ್ಬರು ಯಮಧರ್ಮತ್ತಾಗ ಹೋದ್ರು ಹಂಗ ನಾವೂ ಯಮಧರ್ಮ ಕರೆದಾಗ ಸಂತೋಷದಿಂದ ಪ್ರಮೋದೇವತಿ ಕೈ ಹಿಡ್ಕೊಂಡು ಯಾರು ಹೋಗ್ತಾರ ಯಾಕಂದ್ರೆ ಅರ್ಧ ಆಯುಷ್ಯ ಕೊಟ್ಟನಲ್ಲ ಅರ್ಧ ಆಯುಷ್ಯ ಕೊಟ್ಟಾಗ ಹೆಂಡತಿ ಗಂಡ ಎಟ್ ಟೈಮ್ಸ್ ಇದ್ದು ಪ್ರೀತಿ ಅಂದ್ರ ಗಂಡ ಯಾವಾಗಾರ ಬರಲಿ ಅಂತೇಳಿ ಬಾಗಲಕ್ಕೆ ನುಣ್ಣು ಮಕ್ಕಳದಲ್ಲ ಅವಂದು ಅಕ್ಕಿದೂ ಅಲ್ಲ ಅದು ಹೆಂಗಾರ ತಿಂದು ಸಾಯಲ್ದಾಕ್ಬಿಡ ಅಂತ ತಿಳ್ಕೊಂಡು ಹೇಳಿ ಇವ್ರು ಗಂಡಂದರು ಚಲೋ ಚಲೋ ತಿಂದು ಉಂಡು ಮನೆಗೆ ಹೋಗಿ ಎಂಟಿಗೆ ಬೈದು ಬಡದು ಮಕ್ಕಳದನೂ ಅಲ್ಲ ಅಂದ್ರೆ ಸಮಬಾಲು ಸಮಪಾಲು ಅಂತ ಕರಿತೀವಿ ಸಮಬಾಳು ಹೆಣ್ಮಕ್ಕಳಿಗೆ ಹೆಂಡತಿಯರಿಗೆ ಎಷ್ಟು ಈಕ್ವಾಲಿಟಿ ಪ್ರಿಫರೆನ್ಸ್ ಕೊಡ್ತಕ್ಕಂಥ ಗಂಡುಮಕ್ಕಳು ಭಾರತದ ಸಮಾಜದಾಗ ಈಗೀಗ ಕಲ್ತಾರ ಮೊದಲಿಗೆ ಇದ್ದಿಲ್ಲ ಇದು ಈಗೀಗ ಕಲ್ತಾರ ಮೊದಲಿಗೆಲ್ಲ ಗಂಡುಮಕ್ಕಳು ಊಟ ಮಾಡ್ಬೇಕಂತ ಆಮೇಲೆ ಹೆಣ್ಮಕ್ಳು ಊಟ ಮಾಡ್ಬೇಕಂತ ಇವಾಗೂ ಐತಿ ಅದು ಯಾಕಂದ್ರೆ ಉಳಿದ್ರೆ ತಿನ್ಬೇಕು ಇಲ್ಲದಪ್ಪ ಅಂದ್ರೆ ಗಂಗಲ್ ದಬ್ಬ ಹಾಕಿ ಮಕ್ಕಬೇಕು ಅಷ್ಟೆ ಇದೆಲ್ಲ ಯಾಕೆ ಅಂದ್ರೆ ಒಂದು ಇದು ಒಂದು ಟ್ರೆಡಿಷನ್ ಬಂದ್ಬಿಡತ್ತೆ ಈಗ ಈ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳ ಮೇಲೆ ಶೋಷಣೆ ಆಗಬಾರ್ದು ಅಷ್ಟೆ ಅನ್ನುವಂಥ ವಿಚಾರ ಅದಕ್ಕೆ ಅವನು ಹೇಳ್ತಾನ ನಾಗ ಹೇಳ್ತಾನ ಅಂದ್ರೆ ಮಲ್ಲಿಗೆ ಗಂಡ ಹೇಳ್ತಾನ ಯಮ ಕರ್ದಾಗ ಇಬ್ರು ಹೆಂಗೆ ಹೋದ್ರು ನೋಡ ಹಂಗ ನಾವು ಇಬ್ರು ಹೋಗೋಣ ನೀನು ಮುತ್ತೈದೆ ಸಾಯಗದ ಏನು ಬೇಕಾಗಿಲ್ಲ ನನಗೆ ಹೌದಲ್ಲ ಅಂದ್ರೆ ಮೊದಲು ನೀ ಸತ್ತು ಹೋಗ್ಬಿಡು ಆಮೇಲೆ ನಾ ಬರ್ತಾನೆ ತಿಳ್ಕೊಳಕ್ ಹೋಗ್ಬೇಡ ಆಮೇಲೆ ನಾನು ಬಂದು ಎಲ್ಲಿ ಹುಡುಕ್ಯಾಣಕ್ಕೆ ಕುಂದಿರ್ಲಿ ಇಬ್ರು ಎಟ್ ಎ ಟೈಮ್ ಹೋಗ್ಬಿಡ ಇದು ಗಂಡ ಹೆಂಡತಿ ಅಂದ್ರೆ ಇದು ಪ್ರೀತಿ ಅಂದ್ರೆ ಇದು ದಾಂಪತ್ಯ ನಿಷ್ಠೆ ಅಂದ್ರೆ ಇದಕ್ಕಂತಾರೆ ತಿಳಿತಾ ಈ ರೀತಿಯಾಗಿ ಆ ಒಂದು ಕಥೆಯನ್ನು ನಾ ನೋಡ್ತೀವಿ ಹಿಂಗೇನ ನಮ್ಮಲ್ಲಿ ಗಂಡ ಹೆಂಡೂರಿಂದ ಬದುಕಿದ್ರೆ ಸತ್ತಾರು ಒಟ್ಟಿಗೆ ಒಟ್ಟೊಟ್ಟಿಗೆ ಮುತ್ತೈದೆ ಸಾವು ಅಂತ ಮಂಕುಮ್ಮು ದೇವಿ ಅಮ್ಮನನ್ನು ಈಗಾರ ಕೇಳ್ಕೊಂಡು ನೆಟ್ಟಿಗೆ ನೋಡ್ರಿ ಏ ಮಲ್ಲಿ ಹಿಂಗೇನ ನಮ್ಮಲ್ಲಿ ಗಂಡ ಹೆಂಡೂರಿಂದ ಬದುಕಿದ್ರು ಹಿಂಗ ಗಂಡ ಹೆಂಡ್ತಿ ಹೆಂಗೆ ಬದುಕಿದ್ರು ನೋಡ್ರಿ ರೂರ್ ಮತ್ತು ಯಾರು ಪ್ರಮಾದವತಿ ಹಂಗೆ ನಾವು ಬದುಕನ ಹಂಗೆ ನಾವಿರೋಣ ಒಟ್ಟಿಗೆ ಒಟ್ಟೊಟ್ಟಿಗೆ ಬದುಕಿದ್ರು ಒಟ್ಟಿಗೆ ಬದುಕಬೇಕು ಸತ್ರು ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಅಂದ್ರೆ ಏನು ಜೊತೆ ಜೊತೆಯಲ್ಲಿ ಜೊತೆ ಜೊತೆಯಾಗಿ ಸಾಯ್ಬೇಕು ಗಂಡ ಪಸ್ಟು ಹೆಂಡ್ತಿ ನೆಕ್ಸ್ಟ್ ಹೆಂಡ್ತಿ ಪಸ್ಟು ಗಂಡ ನೆಕ್ಸ್ಟ್ ಇಲ್ಲ ಇಬ್ಬರು ಒಂದೇ ಗಾಡಿ ಹತ್ತಿ ಬಿಟ್ಬಿಡ್ಬೇಕು ಕೆಟ್ಟ ಗಾಡಿ ಎತ್ತಿ ಬಿಡ್ಬೇಕು ಒಂದೇ ಆಟಿಗೆ ಮುತ್ತೈದು ದಿವಸ ಅಂತ ಮುದೇವಿ ಮುತ್ತೈದು ದಿವಸ ಬೇಕ ನಿನಗೆ ಮುತ್ತೈದು ದಿವಸ ಇನ್ನೊಂದ್ಸರಿ ಮುತ್ತೈದು ದಿವಸ ಅಂದ್ರೆ ಸರಿ ಕಾಣದ ನೋಡು ಈಗಲಾದ್ರೆ ಅಮ್ಮಗೆ ಹೋಗಿ ಸರಿ ಕೇಳಿಕೆ ನೆಟ್ಟಗ ದೊಡ್ಡ ಮನುಷ್ಯಳು ಚಾಮುಂಡೇಶ್ವರಿ ಪೂಜೆ ಪಾದಕ್ಕೆ ಹೋಗಿ ಯಾವಾಗ ನನಗೆ ಮುತ್ತೈದು ದಿವಸ ಕೊಡೋದು ಕೇಳ್ತಾನೆ ತಪ್ಪು ಕೇಳಿದಿ ಹೋಗು ಇವಾಗ ಮುತ್ತೈದು ದಿವಸ ಅವಲ್ಲ ಒಟ್ಟೊಟ್ಟಿಗೆ ರಂಗ್ ಮಾಡಂತ ಕೇಳಿಕೆ ಕರೆಕ್ಟ್ ಐತಲ್ಲ ಇದು ವಿಚಾರ ಕರೆಕ್ಟ್ ಐತಿಲ್ಲ ಒಟ್ಟೊಟ್ಟಿಗೆ ಸಾಯೋದು ಕರೆಕ್ಟ್ ಐತಿಲ್ಲ ಗಂಡ ಸತ್ತು ಹೆಂಡ್ತಿನ ಅನುಭವಿಸೋದು ಬೇಕಾಗಿಲ್ಲ ಹೆಂಡ್ತಿ ಸತ್ತ ಗಂಡ ಕಷ್ಟ ಅನುಭವಿಸೋದು ಬೇಕಾಗಿಲ್ಲ ಇದ್ರಿಬ್ಬರು ಸಂತೋಷವಾಗಿರ್ಬೇಕು ಇಲ್ಲ ರೈಟ್ ಹೇಳಿದ್ರೆ ಇಬ್ಬರು ಒಟ್ಟಿಗೆ ರೈಟ್ ಹೇಳೋದು ಇದು ಭಾಳ ಚೆನ್ನಾಗಿ ಅಲ್ಲ ಸರ್ ಮತ್ತು ಹಿಂಗಾದ್ರೆ ಕಷ್ಟ ಆಗತ್ತಲ್ರಿ ಏನು ಕಷ್ಟ ಆಗಲ್ಲ ಎಲ್ಲ ನಡೀತಿರ್ತಾವ ಅಂದ್ರೆ ಏನು ತಿಳಿಸೋದು ಗೊತ್ತಾ ಅವರ ಒಂದು ಬಾಂಧವ್ಯ ಅವರ ಒಂದು ಸಂಬಂಧ ಆಮೇಲೆ ಇಲ್ಲಿ ಮಹಿಳೆಗೆ ಒಂದು ಸಮಾನತೆ ಕೊಟ್ಟಂಗೆ ಅಷ್ಟೆ ಈ ಥರದ ವಿಚಾರ ಯಾರ್ದಾಗಿತ್ತು ಜಿ ಪಿ ರಾಜ ರತ್ನಮ್ಮರವ್ರದ್ದಾಗಿತ್ತು ಇಂಥ ಒಂದು ಮುತ್ತೈದೆ ಸಾವನ್ನು ನೀವು ಕೇಳಕ್ಕೆ ಹೋಗ್ಬೇಡ ಅನ್ನುವಂಥ ಮಾತನ್ನು ಹೇಳ್ತಾರೆ ಮತ್ತು ನೋಡ್ರಿ ಇನ್ನೊಂದು ಕತೆ ಕೇಳೆ ಉಚ್ಚಿ ಕಿವಿ ನಿನ್ನ ಮುದುಕಲ್ಲಿ ಬಿಚ್ಚಿ ಮುಖದಗಲ ಬಿಚ್ಚಿ ಕತೆನೇದನ್ನು ಹೇಳಿದವ ಜೈನ ಗಂಡ ಎಂಟರಿಗೆ ಬಲುವೈನ ಇದರಾಗ ಮಡಗಿರೋ ತತ್ವ ಅದೇ ಅಲ್ಲಿ ಮಲ್ಲೆ ಈ ಕತೆಯ ಮಹತ್ವ ಇನ್ನೂ ಒಂದು ಕತೆ ಅಂದ್ರೆ ದಾಂಪತ್ಯ ಜೀವನ ಹೇಗಿರ್ಬೇಕು ಗಂಡ ಹೆಂಡತಿ ಅಂದ್ರೆ ಹೆಂಗಿರ್ಬೇಕು ಅದಕ್ಕೆ ಇನ್ನೊಂದು ಕತೆ ಕೇಳೆ ಉಚ್ಚಿ ಇದು ಪ್ರೀತಿ ಜಾಸ್ತಿಯಾಗಿ ಬೈಯುವಂಥದ್ದು ಇದು ಉಚ್ಚಿ ಕೆಲವೊಬ್ರು ಹೆಂಡತಿ ಉಚ್ಚಿ ಅಂತ ಬೈತಿರ್ತಾರೆ ನೋಡ್ರಿ ಮತ್ತು ಹುಚ್ಚಿನ ಯಾಕೆ ಮದುವೆ ಮಾಡ್ಕೊಂಬರ್ತಾರೆ ಹುಚ್ಚು ಅಂದ್ರೆ ಆ ಮೆಂಟಲ್ ಅಲ್ಲದ ತಿಳುವಳಿಕೆ ಕಡಿಮೆ ಇದ್ದಾಗ ತಮಾಷೆಗೆ ಬೈತಾರೆ ಅಂದ್ರೆ ಪ್ರೀತಿ ಜಾಸ್ತಿ ಆದಾಗ ಬೈತಾರೆ ಅಕಸ್ಮಾತ್ ಎಂತಿಗೆ ಯಾರು ಮೇಡಮ್ ಅಂತ ಅಂದಂತ ತಿಳ್ಕೊಳ್ರಿ ಅಲ್ಲಿ ಸಮಥಿಂಗ್ ಇಸ್ ರಾಂಗ್ ಅಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಐತೆ ಅಂತ ತಿಳ್ಕೊಬೇಕು ಅವು ಹೆಣ್ಣು ಮಕ್ಕಳು ಗಂಡಗೆ ಹಂಗೆ ಬೈತು ಬಂತು ನೋಡೋಣ ರಾಜ್ಕುಮಾರ್ ಅಂತ ಅಂದಪ್ಪ ಅಂದ್ರೆ ಅಲ್ಲಿ ಪ್ರೀತಿ ಐತೆ ಅಂತ ತಿಳ್ಕೊಬೇಕು
ಬಂತು ನೋಡಿದ ಅಡ್ಡಾಡಿ ಅಂದ್ರೆ ಇನ್ನೂ ಜಾಸ್ತಿ ಪ್ರೀತಿ ಇದೆ ಅಂತ ತಿಳ್ಕೊಬ ಬಂತು ನೋಡಿದ ಅಡ್ಡಾಡಿ ಅಂತಂದ್ರೆ ಇನ್ನೂ ಭಾಳ ಪ್ರೀತಿ ಇದೆ ಅಂತ ತಿಳ್ಕೊಬೇಕಲ್ಲಿ ಅಕಸ್ಮಾತ್ ಭಾಳ 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 ಸೂಕ್ಷ್ಮ ಮಾತಾಡಿದ್ನಪ್ಪ ಅಂದ್ರೆ ಅದು ಅಷ್ಟಕ್ಕೆ ಕಷ್ಟ ಇದಕ್ಕೆ ಇಷ್ಟ ಕಷ್ಟ ಆಯ್ತು ಅಂತೇಳಿ ತಿಳ್ಕೊಬ ಒಬ್ಬರನ್ನೊಬ್ಬರು ಬಿಟ್ಕೊಡ್ಬಾರ್ದು ಇದು ಜೀವನ ಅದಕ್ಕೆ ಇನ್ನೊಂದು ಕತೆ ಕೇಳಿ ಉಚ್ಚಿ ಕೇಳಲಿ ಒಂದು ಕತೆ ಗಂಡ ಹೆಂಡತಿ ಅಂದ್ರೆ ಹೆಂಗಿರ್ಬೇಕು ಕೇಳಲಿ ಕಿವಿ ನಿನ್ನ ಮಕ್ಕದಾಗಲ ಬೆಚ್ಚಿ ಕಿವಿ ಸರಿಯಾಗಿ ಕೇಳೋ ಮುತ್ತೈದೆ ಸಾವಂತ ಮುತ್ತೈದೆ ಸಾವು ಬಡ್ತೋಳಂದ ಅಂತನವ ಮುತ್ತೈದೆ ಸಾವು ಬೇಕಾ ಇನ್ನೊಂದು ಕತೆ ಕೇಳ ಕತ್ತನೇದನ್ನು ಹೇಳಿದಾವ ಜೈನ ಜೈನ ಋಷಿ ಜೈನ ಕವಿಗಳು ಒಬ್ಬ ಜೈನ ಕವಿ ಕತ್ತೆನ ಹೇಳೋಣ ಅದನ್ನು ಕೇಳು ಗಂಡ ಹೆಂಡತಿರಿಗೆ ಬಲುವೈನ ಗಂಡ ಹೆಂಡತಿರಿಗೆ ಬಲು ವೈನ ವೈನ ಅಂದ್ರೆ ಸರಿಯಾದಂತಹ ಒಂದು ರೀತಿಯಲ್ಲಿ ಸರಿಯಾದಂಥ ಹೊಂದಾಣಿಕೆಯಲ್ಲಿ ಜೀವನ ವೈನ್ ಅಂದ್ರೆ ಚೆನ್ನಾಗಿ ಅಂತ ಅರ್ಥ ವೈನ್ ಅಂದ್ರೆ ಏನು ಚೆನ್ನಾಗಿ ವೈನ್ ಆಗೈತೆ ಅಂದ್ರೆ ಚೆನ್ನಾಗೈತೆ ಅಂತ ಅರ್ಥ ಗಂಡ ಹೆಂಡತಿರಿಗೆ ಬಲು ವೈನ ಇದ್ರಾಗ ಮಡಗಿರೋ ತತ್ವ ಇದ್ರಾಗ ಒಂದು ತತ್ವ ಐತೆ ಸರಿಯಾಗಿ ತಿಳ್ಕೊ ಈ ತತ್ವವನ್ನು ನಾವು ಸರಿಯಾಗಿ ಜೀವನದಲ್ಲಿ ಪಾಲಿಸಿದ್ನಪ್ಪ ಅಂದ್ರೆ ಒಂದು ಹೆಣ್ಣು ಗಂಡನನ್ನು ಕಳ್ಕೊಂಡು ಪಡಬಾರ್ದು ಕಷ್ಟ ಪಡುವಂಥ ಅವಶ್ಯಕತೆ ಬೀಳೋದಿಲ್ಲ ಯಾಕಂದ್ರೆ ಇಲ್ಲಿ ನಮ್ಮ ಸಮಾಜದಲ್ಲಿ ಒಂದು ಹೆಣ್ಣು ಗಂಡನನ್ನು ಕಳ್ಕೊಂಡ್ರೆ ಪತಿಯನ್ನು ಕಳ್ಕೊಂಡ್ರೆ ಅವಳನ್ನು ಕಾಣ್ತಕ್ಕಂಥ ದೃಷ್ಟಿಕೋನಗಳು ಅವಳನ್ನು ನಡೆಸ್ಕೊಳ್ತಕ್ಕಂಥ ರೀತಿ ಅವಳಿಗೆ ಕೊಡ್ತಕ್ಕಂಥ ಅವಕಾಶ ಸಮಾನತೆ ಸ್ವಾತಂತ್ರ್ಯಗಳಲ್ಲಿ ಭಾಳಷ್ಟು ಬದಲಾವಣೆಗಳಾಗ್ತಾವೆ ಹಾಗಾಗಿ ಒಂದು ಹೆಣ್ಣು ಕೂಡ ಜೀವನೇ ಅದಕ್ಕೊಂದು ಮನಸ್ಸೈತಿ ಅದಕ್ಕೂ ಭಾವನೆಗಳಿರ್ತವೆ ಅವುಗಳಿಗೂ ಕೂಡ ಅಪೇಕ್ಷೆಗಳಿರ್ತವೆ ಅದನ್ನು ಅರ್ಥ ಮಾಡಿಕೊಳ್ಳದೇ ಇರತಕ್ಕಂಥ ಈ ಸಮಾಜ ಕಠೋರವಾದ ನಿಯಮಗಳನ್ನಿಟ್ಟು ಮಾನಸಿಕವಾದಂಥ ಹಿಂಸೆಗೆ ಗುರಿಪಡಿಸುವಂತಹ ಉದಾಹರಣೆಗಳನ್ನು ನಾವು ಭಾಳಷ್ಟು ನೋಡ್ತೀವಿ ಇದಕ್ಕೊಂದು ಉದಾಹರಣೆ ಅಂದರೆ ನಿಮಗೆ ಪುಟ್ಟ ವಿಧವೆ ನೋಡಿದ್ವಲ್ಲ ಅದೇ ಇಷ್ಟು ಹಿಂಸಾತ್ಮಕವಾಗಿರ್ತಕ್ಕಂಥ ಜೀವನ ಹೆಣ್ಣು ಬದುಕೋದು ಬೇಡ ಇದನ್ನು ಗಂಡ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ಬೇಕು ಗಂಡ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನನ್ನ ಹೆಂಡತಿ ಮುತ್ತೈದೆ ಸಾವು ಬರೋದು ಬೇಡ ಅದೂ ಆಗೋದು ಬೇಡ ಒಟ್ಟಿಗೆ ಇರಬೇಕು ಒಟ್ಟಿಗೆ ಹೋಗಬೇಕು ಇದು ನಿಜವಾದ ಪ್ರೀತಿ ಇದರಾಗ ಒಂದು ತತ್ವ ಅಡಗಿದೆ ಒಬ್ಬ ಜೈನ ಕವಿ ಬರೆದಿರುವಂತಹ ಒಂದು ಕತೆ ಇದು ಜೈನ ಧರ್ಮದಲ್ಲಿ ನಡೀತಕ್ಕಂಥ ಕತೆ ಇದು ಅಲ್ಲಿ ಗಂಡ ಹೆಂಡತಿ ಹೆಂಗೆ ಸಾಯ್ತಾರೆ ಅದು ಹೇಳ್ತೀನಿ ಮುಂದಿನ ಕ್ಲಾಸ್ನಲ್ಲಿ ಗಂಡ ಹೆಂಡತಿ ಹೆಂಗೆ ಸಾವನ್ನಪ್ತಾರೆ ಅದೇ ಮಲ್ಲಿ ಈ ಕತೆ ಮಹತ್ವ ಆ ಕತೆ ಹೇಳ್ತೀನಿ ಅದ್ರ ಮಹತ್ವ ತಿಳ್ಕೊಳ್ಳೋಣ ಆಮೇಲೆ ನೀನು ಹೆಂಗೆ ಬದುಕಬೇಕು ನಾನು ಹೆಂಗೆ ಬದುಕಬೇಕಂತ ನಮಗೆ ವಿಚಾರಗಳು ಗೊತ್ತಾಗ್ತವೆ ಸೊ ಈ ರೀತಿಯಾಗಿ ಈ ಒಂದು ಯಾವುದು ಮುತ್ತೈದೆ ಸಾವು ಅರ್ಥ ಆಗ್ತದಲ್ಲ ನಿಮ್ಗೆ ಮುತ್ತೈದೆ ಸಾವು ಅಂತ ಹೆಂಗಂತೇಳಿ ಹಾಗಾದರೆ ಮುಂದಿನ ಭಾಗವನ್ನು ಮುಂದಿನ ಕತೆಯನ್ನು ನಾವು ಮುಂದಿನ ಕ್ಲಾಸ್ನಲ್ಲಿ ನೋಡೋಣ ಓಕೆ